ಸಾಯಂಕಾಲದ ಹೊತ್ತಿನಲ್ಲಿ ಆತನ ಅದ್ಭುತವಾದ ಸತ್ಯವೇದ ವಿಚಾರಗಳನ್ನ ಮತ್ತೆ ನಾವು ಮೆಲ್ಕಾಕಕ್ಕೆ ದೇವರು ಒಂದು ಸುಂದರವಾದ ಅವಕಾಶವನ್ನ ನಮ್ಮ ಮಧ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ ಈ ದಿನದಲ್ಲೂ ಕೂಡ ಅವರು ಆತನ ಕುಮಾರ್ ಆತನ ಮಗನ ಮೂಲಕ ಆರಿಸಿಕೊಂಡಿರುವ ಅಪೋಸ್ಟ್ಲರನ್ನ ಯಾವ ರೀತಿ ಆದಿ ಸಭೆಯನ್ನ ಕಟ್ಟೋದಿಕ್ಕೆ ಅವರ ಪವಿತ್ರಾತ್ಮನ ಶಕ್ತಿಯನ್ನ ಕೊಟ್ಟು ತಿಳುವಳಿಕೆಯನ್ನ ಕೊಟ್ಟು ಆ ಆದಿ ಸಭೆಯನ್ನ ಆ ಪ್ರಾರಂಭದ ಕಾಲದಲ್ಲಿ ಆ ಒಂದು ಸಭೆಗೆ ಯಾವ ರೀತಿಯ ಒಂದು ಪ್ರಾರಂಭವನ್ನ ಅಪೋಸ್ಟ್ಲರ ಮೂಲಕ ಕೊಟ್ಟು ಅವರನ್ನ ಒಂದು ಮಾದರಿಯಾಗಿ ಈ ಒಂದು ಸಭೆಯ ಕೊನೆಯ ಒಂದು ಸಮಯದಲ್ಲೂ ಕೂಡ ನಮಗೆ ಒಂದು ಮಾದರಿಯಾಗಿ ಆ ಒಂದು ಪುಸ್ತಕವನ್ನ ಅಪೋಸ್ಟ್ಲರ ಕ್ರಿಯೆಗಳನ್ನ ಓದೋದಿಕ್ಕೆ ಒಂದು ಅವಕಾಶ ಮಾಡಿ ನಮ್ಮ ನಾವು ಕೂಡ ಯೇಸು ಕ್ರಿಸ್ತನಿಂದ ಅಪೋಸ್ಟ್ಲರ್ ಆಗಿ ದೇವರ ಸ್ವಾರ್ಥೆಯನ್ನ ಸಾರೋದಿಕ್ಕೆ ಕರೆಯಲ್ಪಟ್ಟಿರೋ ವಿಷಯದಲ್ಲಿ ಅಪೋಸ್ಟ್ಲರು ಹನ್ನೆರಡೇ ಜನ ಆದ್ರೆ ಆ ಅಪೋಸ್ಟ್ಲರ್ಗೆ ಯೇಸು ಸ್ವಾಮಿಯ ಮೂಲಕ ಯಾವ ರೀತಿ ಉಪದೇಶಗಳ ಸಿಕ್ತೋ ಅದೇ ರೀತಿಯ ಉಪದೇಶಗಳು ಈ ಕಾಲದಲ್ಲಿ ನಮಗೂ ದೇವರು ದಯಪಾಲಿಸಿ ಈ ಸುವಾರ್ತೆ ಯುಗ ಯುಗದ ಅಂತ್ಯಕ್ಕೆ ನಮ್ಮನ್ನ ನಮ್ಮನ್ನ ಹಾರಿಸ್ಕೊಂಡು ಅಂತ್ಯದಲ್ಲಿ ನಾವು ನಂಬಿಕಸ್ತರಾಗಿರೋದಿಕ್ಕೆ ದೇವರು ಅತಿ ಹೆಚ್ಚಾದ ಕೃಪೆಯನ್ನ ತೋರಿಸ್ತಾ ಇದಾರೆ ಸಹೋದರ ಸಹೋದರರೇ ಸೊ ನಾವು ಎಂದಿನಂತೆ ಅಪೋಸ್ಟ್ಲರ ಕ್ರಿಯೆಗಳ ಪಾಠಗಳನ್ನ ನೋಡ್ಕೊ ಬಂದಾಗ ಕಳೆದ ವಾರದಲ್ಲಿ ಕೂಡ ನಾವು ಅಪೋಸ್ಟ್ಲರ ಕ್ರಿಯೆಗಳ ನಾಲ್ಕನೇ ಅಧ್ಯಾಯದಲ್ಲಿ ನಾವು ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟು ವಚನಗಳಲ್ಲಿ ನಾವು ಕೊನೆ ಮಾಡಿದ್ವಿ ಕಡೆ ಕಡೆಯ ಕಳೆದ ವಾರದಲ್ಲಿ ಅದರಲ್ಲಿ ವಿಶೇಷವಾಗಿ ನಾವು ನೋಡುವಾಗ ಅಪೋಸ್ಟಲ್ ಪೇತರನು ಮತ್ತೆ ಯೋಹಾನನು ಯಾವ ರೀತಿಯ ಒಂದು ದೇ ದೈವ ಸಂದೇಶವನ್ನ ಅಲ್ಲಿ ಇರೋ ಜನರ ಮುಂದೆ ಅದನ್ನ ವ್ಯಕ್ತಪಡಿಸಿ ಅಲ್ಲಿ ಇರುವಂತ ಪರಿಸಾಯರು ಸದಿಸಾಯರಲ್ಲ ಅವ್ರನ್ನ ಗೆದರಿಸಿ ಅವ್ರನ್ನ ಬೈದು ಮತ್ತೆ ಯೇಸು ಸ್ವಾಮಿಯ ಹೆಸರನ್ನು ನೀವೆಲ್ಲೂ ಮಾತಾಡಬಾರ್ದು ಅಂತ ಹೇಳಿ ಆ ಒಂದು ವಿಷಯಗಳನ್ನ ಹೋದಾಗ ಅವರೀಗ ಸಹೋದರರ ಐಕ್ಯತೆಯಲ್ಲಿ ಬಂದು ಈ ವಿಷಯಗಳನ್ನ ತಿಳಿಸೋದನ್ನ ಕಳೆದ ವಾರದಲ್ಲಿ ವಾರದಲ್ಲಿ ನಾವು ನೋಡಿದ್ವಿ ಇಪ್ಪತ್ ಮೂರರಿಂದ ನಾವು ನಿಧಾನಕ್ಕೆ ಬಂದಾಗ ಯಾವ ರೀತಿ ಅಲ್ಲಿ ಬಂದು ಆ ಒಂದು ವಿಚಾರವನ್ನ ಹೇಳಿದಾಗ ಅಲ್ಲಿ ಒಂದು ವಿಶೇಷವಾದ ಕಾರ್ಯವನ್ನ ನಾವು ಏನು ಗಮನಿಸಬೇಕು ಅಂದ್ರೆ ಅಲ್ಲಿ ಕೂಡಿರುವ ಸಹೋದರ ಸಹೋದರರು ಭಯ ಹೊಂದಿ ದೇವರ ವಾಕ್ಯವನ್ನ ಮತ್ತೆ ಯೇಸು ಕ್ರಿಸ್ತನ ನಾಮವನ್ನ ನಾವು ಮಾತಾಡಲೇಬಾರದು ಅಂತೇಳಿ ಭಯಬೀದಿಯಾಗಿ ಅವರು ನಿಂತಿಲ್ಲ ಬದಲಾಗಿ ಅವರು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವ ಒಂದು ಪ್ರಾಫಸಿನ ಅಲ್ಲಿ ಅವ್ರ ಜ್ಞಾಪಕಕ್ಕೆ ತಂದು ಯಾವ ರೀತಿ ಆ ಒಂದು ಪ್ರಾಫಸಿಯ ಮೂಲಕ ದೇವರು ಈ ದಿನದಲ್ಲಿ ಅದನ್ನು ಸ್ಪಷ್ಟಪಡಿಸಿ ಆ ಒಂದು ಪ್ರಾಫಸಿನ ನೋಡುವುದಕ್ಕೆ ನಮ್ಗೆ ದೇವರು ಅವಕಾಶ ಮಾಡಿ ಅದರಲ್ಲಿ ನಮಗೂ ಒಂದು ಪಾ ಒಂದು ಆ ಕೆಲಸವನ್ನ ಅಥವಾ ನಾ ನಾವೂ ಅದರಲ್ಲಿ ಪಾಲುಗಾರರಾಗಿ ಆಗೋದಿಕ್ಕೆ ಆ ಪ್ರಾಫಸಿಯಲ್ಲಿ ದೇವರು ಈ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಎಂತ ಒಂದು ಉನ್ನತವಾದ ಒಂದು ಆ ಆಲೋಚನೆಗಳು ಚಿಂತನೆಗಳಲ್ಲಿ ಅವರು ಇದು ಅವರು ಇದ್ದಿರ್ಬೇಕು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸೌರ ಅದರಿಂದ ಅಲ್ಲಿ ಘಟನೆಗಳು ಅಲ್ಲಿ ನಡೆದ ಸಂಭವಗಳೆಲ್ಲ ಸ್ವಲ್ಪ ಭಯ ಕೊಡುವಂಥದ್ದು ದುಃಖ ಕೊಡುವಂಥದ್ದು ಮತ್ತೆ ಪ್ರಾಣಕ್ಕೆ ಅಪಾಯವಾಗುವಂತ ಒಂದು ವಿಚಾರದಲ್ಲಿ ಅವ್ರನ್ನ ಕಾಪಾಡಿಕೊಳ್ಳುವಂಥದ್ದು ಇದೆಲ್ಲ ಒಂದು ಕಡೆ ಇದ್ರು ಅವರ ಒಂದು ಆ ಬೆಳವಣಿಗೆ ಯಾವ ರೀತಿ ಇತ್ತು ಅಂದ್ರೆ ಅದರ ಮೇಲೆ ಎಲ್ಲ ಅವರು ಗಮನ ಕೊಡದೆ ಪ್ರವಾದ್ನೆಯ ಒಂದು ವಿಚಾರವನ್ನ ಮನಸ್ಸಿಗೆ ತಂದು ಆ ಪ್ರವಾದ್ನೆ ಯಾವ ರೀತಿ ದೇವರ ಕೃಪೆಯಿಂದ ಈ ಕಾಲ ಸಮಯದಲ್ಲಿ ನೆರವೇರ್ತದೆ ಅಂತೇಳಿ ಅವ್ರು ತುಂಬಾ ಸಂತೋಷ ಪಟ್ಟು ವಚನ ಇರ್ತದೆ ತುಂಬಾ ಅವರ ಒಂದು ಧ್ವನಿಯನ್ನ ಅವರು ಹೆಚ್ಚಿಸಿ ದೇವರನ್ನ ಮಹಿಮೆ ಪಡಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಆ ಪ್ರವಾದನೆ ಯಾವುದು ಅಂದ್ರೆ ಕೀರ್ತನೆ ಎರಡನೇ ಅಧ್ಯಾಯದಲ್ಲಿ ಒಂದು ಎರಡು ವಚನಗಳು ಮತ್ತೆ ಅದರಲ್ಲಿ ಇರುವಂತ ಎಲ್ಲಾ ಕಾರ್ಯಗಳು ಕೂಡ ಆ ಆ ಒಂದು ಪ್ರವಾದನೆಗೆ ತಕ್ಕನಂಗೆ ಇರುವಂತ ವಿಷಯಗಳು ಸೊ ಆ ರೀತಿ ಈಗ ಕೂಡ ಸಹೋದರ ಸಹೋದರರೇ ಇದೇ ವಿಚಾರವನ್ನ ಈ ಒಂದು ಕಾಲ ಸಮಯಕ್ಕೆ ನಾವು ಗಮನ ಕೊಟ್ಟು ನೋಡಿದಾಗ ನಮ್ಮ ಸುತ್ತಲೂ ನಡೀತಾ ಇರುವಂಥ ಯುದ್ಧಗಳು ಇಸ್ರೇಲ್ ಯಾವ ರೀತಿ ದಾಳಿಯನ್ನ ಮಾಡಿ ಯಾವ ರೀತಿ ಅವರ ವೈರಿಗಳನ್ನ ಅವರು ಎದುರಿಸಿ ಮತ್ತೆ ಅವರ ವೈರಿಗಳು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಇದೆಲ್ಲ ನಾವು ನೋಡ್ತಾ ಇರುವಾಗ ಲೋಕವು ಭಯದಲ್ಲಿರ್ಬೋದು ಲೋಕವು ಯಾವ ರೀತಿಯ ಯುದ್ಧವು ದೊಡ್ಡದಾಗಿ ಪ್ರಾರಂಭವಾಗತ್ತೋ ಅಂತ ಭಯದಲ್ಲಿದ್ದರೂ ಕೂಡ ದೇವರ ಮಾತಿಗೆ ವಿಧೇಯರಾಗಿರುವ ಮಕ್ಕಳು ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾವ ರೀತಿ ದೇವರು ನುಡಿದಿ ಆ ಪ್ರವಾದ ಪ್ರವಾದನೆ ವಚನಗಳು ನೆರವೇರ್ತದೆ ಅಂತ ಹೇಳುವ ಒಂದು ವಿಷಯವನ್ನ ನಾವು ಪದೇ ಪದೇ ನೋಡ್ಬೋದು ಸಹೋದರ ಸಹೋದರ ಸೊ ಅದರಿಂದ ಇಂಥ ಒಂದು ಕಷ್ಟ ಕಷ್ಟವಾದ ಪರಿಸ್ಥಿತಿ ಇದ್ರೂ ಕೂಡ ದೇವರ ಮಕ್ಕಳು ದೇವರ ಸಂಕಲ್ಪ ದೇವರ ಒಂದು ಯೋಜನೆ ದೇವರ ಒಂದು ನಡುವಿಕೆಯನ್ನ ಅವರು ಗಮನವನ್ನು ಗಮನದಲ್ಲಿಟ್ಟು ಯಾವ ಪ್ರವಾದನೆ ಯಾವ ಸಮಯದಲ್ಲಿ ಯಾವ ರೀತಿ ಅದು ನೆರವೇರ್ತದೆ ಅಂತ ಹೇಳಿ ಅದನ್ನ ಆಲೋಚನೆ ಮಾಡಿ ಅದರ ಅದನ್ನ ಯಾವ ರೀತಿ ಈಗ ನಡೀತಾ ಇರುವ ಈಗ ಘಟನೆಗಳನ್ನ ಸತ್ಯವೇದ ವಚನದ ಪ್ರಕಾರ ನಾವು ಅರ್ಥ ಅಂತ ನೋಡುವಂತ ಒಂದು ವಿಷಯವಾಗಿದೆ ಇದೇ ಲೋಕಕ್ಕೂ ದೇವರು ದೇವರಿಗೋಸ್ಕರ ಕಾಯುವ ಮಕ್ಕಳಿಗೂ ಇರುವಂತ ಒಂದು ವ್ಯತ್ಯಾಸ ಅಂತ ಕೂಡ ನಾವು ನೋಡಬಹುದು ಸಹೋದರ ಸೊ ಆ ರೀತಿಯ ವಿಚಾರಗಳನ್ನು ನಾವು ನೋಡಿದ್ದೀವಿ ಅದರಲ್ಲಿ ಈ ಒಂದು ವಿಷಯವನ್ನು ನೋಡುವಾಗ ಸಹೋದರ ಸಹೋದರೇ ನಾವು ಈ ಈ ದಿನದಲ್ಲಿ ಅಪೋಸ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನದಿಂದ ಕೆಲವು ವಚನಗಳನ್ನ ನಾವು ಸ್ವಲ್ಪ ಅದರ ಒಂದು ವಿಚಾರವನ್ನು ಅದರ ಒಂದು ಆತ್ಮೀಕ ರೀತಿಯ ಒಂದು ವಿಷಯವನ್ನು ನಾವು ನೋಡಿ ಅದರಿಂದ ನಾವು ಈ ಒಂದು ಅವಕಾಶವನ್ನ ನಾವು ಒಳ್ಳೆ ರೀತಿಯಲ್ಲಿ ಇದನ್ನ ಉಪಯೋಗಿಸ್ಕೊಳ್ಳೋಣ ಈ ದಿನದಲ್ಲಿ ಅಪೋಸ್ಟ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತು ಒಂದು ವಚನಗಳನ್ನ ಓದೋ ಓದೋದು ನಾವು ಕೇಳೋಣ ಕರ್ತನೆ ನೀನು ಅವರ ಬೆದರಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವಾಗಿ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಉಂಟಾಗುತ್ತವೆ ನಿನ್ನ ಕೈ ಚಾಚಿರುವಲ್ಲಿ ನಿನ್ನ ದಾಸರು ನಿನ್ನ ವಾಕ್ಯವನ್ನು ಧೈರ್ಯದಿಂದ ಹೇಳುವ ಹಾಗೆ ಅನುಗ್ರಹಿಸು ಅಂದರು ನೋಡುವಾಗ ಸೌಧ ಆ ಸಭೆ ಒಟ್ಟುಗೂಡಿ ಇಂತ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರನ್ನ ಯಾವ ರೀತಿ ಬೇಡ್ತಾರೆ ಅಂತ ನೋಡಬೇಕಾದ್ರೆ ಅವ್ರು ಹೇಳ್ತಾರೆ ಅವರ ಬೆದರಿಕೆಗೆ ತಕ್ಕ ನಂಗೆ ನಮ್ಮಲ್ಲಿ ಭಯ ಉಂಟಾಗುವ ವಿಷಯ ಅಲ್ಲ ಅಲ್ಲಿ ಹೇಳ್ತಾರೆ ನಿಮ್ಮ ದಾಸರಿಗೆ ಧೈರ್ಯವನ್ನ ನೀವು ತುಂಬಿಸಿ ನಿಮ್ಮ ವಾಕ್ಯವನ್ನ ಪ್ರಕಟಿಸಲು ಅವರಿಗೆ ಎಲ್ಲ ವಿಧವಾದ ಧೈರ್ಯ ಮತ್ತೆ ಅಲ್ಲಿ ಅವರಿಗೆ ಬೇಕಾಗಿರುವಂತ ಜ್ಞಾನವನ್ನ ಕೊಡ್ರಿ ಅಂತ ಕೂಡ ನೋಡ್ರಿ ಎಂತ ಸ್ಪಷ್ಟವಾದ ಒಂದು ಪ್ರಾರ್ಥನೆಯನ್ನ ಅಲ್ಲಿ ಮಾಡುವಂಥದ್ದಾಗಿದೆ ಅಂತ ನೋಡ್ತೀವಿ ಸೋದರ ಸಹೋದರೇ ಸೊ ಆ ರೀತಿ ಇರುವಾಗ ಅಲ್ಲಿ ಅಲ್ಲಿ ಕೇಳ್ಕೊತಾರೆ ಯಾವ ರೀತಿ ಅವರು ಸ್ವಸ್ಥ ಮಾಡುವಂಥ ವಿಷಯಗಳು ಅಲ್ಲಿ ಅದ್ಭುತ ಕಾರ್ಯಗಳ ವಿಷಯಗಳನ್ನ ಯಾರ ಹೆಸರಿನಲ್ಲಿ ಮಾಡಬೇಕು ಅಂದ್ರೆ ಕ್ರಿಸ್ತು ಏಸು ಕ್ರಿಸ್ತ ಏಸುವಿನ ಹೆಸರಿನಲ್ಲಿ ಇದನ್ನೆಲ್ಲ ಮಾಡೋದಿಕ್ಕೆ ನೀವು ಇನ್ನೂ ಅತಿ ಹೆಚ್ಚಾದ ಒಂದು ಅವಕಾಶವನ್ನ ಮಾಡಿ ದೇವರೇ ಅಂತ ಹೇಳುವಂತ ಕಾರ್ಯವನ್ನ ನೋಡ್ತೀವಿ ಸಹೋದರ ಸಹೋದರರೇ ಇದೇ ಆ ಅವರ ಬೆಳವಣಿಗೆಯನ್ನ ತೋರಿಸುವ ಒಂದು ವಚನಗಳು ಅಂತ ಕೂಡ ನೋಡ್ತೀವಿ ಆ ರೀತಿಯ ಒಂದು ಪ್ರಾರ್ಥನೆಯನ್ನ ಮಾಡಿದಾಗ ಏನಲ್ಲಿ ನಡೀತು ಅಂತ ನೋಡ್ಬೇಕಾದ್ರೆ ಅಪೋಸ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಮೂವತ್ತೊಂದನೇ ವಚನವನ್ನ ಓದಲ್ಲ ಮೂವತ್ತೊಂದು ನಾಲ್ಕು ಮೂವತ್ತೊಂದು ಮೂವತ್ತೊಂದು ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ ಸ್ಥಳವು ನಡೆಗಿತ್ತು ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವರಾದರು ಆ ನೋಡ್ರಿ ಸಹೋದರ ಸೌರರೇ ಎಂತ ಒಂದು ರೆಸ್ಪಾನ್ಸ್ ಅಂತ ನೋಡಿದ್ರೆ ಏನೊಂದೇ ಪ್ರಾರ್ಥನೆಯನ್ನ ಮಾಡಿದ್ರು ಆ ಪ್ರಾರ್ಥನೆ ದೇವರಿಂದ ಅದು ಕೇಳಲ್ಪಟ್ಟು ಅದಕ್ಕೆ ಆದಂತ ಒಂದು ಉತ್ತರವನ್ನ ಕೂಡ ದೇವರಿಗೆ ಕೊಡೋದನ್ನ ಈ ವಚನದಲ್ಲಿ ನಾವು ನೋಡ್ತೀವಿ ಸಹದರ ಸೌರರೇ ಸ್ವಲ್ಪ ಯೋಚನೆ ಮಾಡಿ ನೋಡೋಣ ಅಲ್ಲಿ ಹೇಳಿರುವಂತ ವಾಕ್ಯವನ್ನ ನೋಡಿದಾಗ ಅವರು ಪ್ರಾರ್ಥನೆ ಮಾಡಿದಾಗ ಆ ಜಾಗವು ಏನಾಗಿತ್ತಂತೆ ಆ ಜಾಗವು ಹಂಗೆ ಆ ಅಂತ ಆಯ್ತು ಅಂತ ಹೇಳ್ತಾರೆ ಅಲ್ಲಾಡಿ ಓದಿಸ್ ಅದನ್ನ ನೋವತ್ತೊಂದು ಕೂಡಿದ ಸ್ಥಳವು ನಡಗಿತ್ತು ಹಾ ನೋಡಿ ನಡಗಿತ್ತಂತ ಹೇಳ್ಬೇಕಾದ್ರೆ ಯೋಚನೆ ಮಾಡಿ ಆ ಸೃಷ್ಟಿಗೆ ತದ್ವಿರುದ್ಧವಾಗಿ ಒಂದಷ್ಟು ಕೆಲಸಗಳು ಅಲ್ಲಿ ನಡೆದಿರಬೇಕು ಅಂತ ಕೂಡ ನಾವು ನೋಡ್ತೀವಿ ಒಂದು ವೇಳೆ ಯಾವ ರೀತಿಯ ಒಂದು ನಡುಗು ಅಂತ ನಮಗೆ ಸತ್ಯವೇದದಲ್ಲಿ ಎಲ್ಲೂ ಬರೆದಿಲ್ಲ ನಾವು ಯಾವ ರೀತಿ ಇದನ್ನ ಅರ್ಥ ಮಾಡ್ಕೋಬೇಕಂತ ನಮಗೆ ಅಂತ ಸ್ಪಷ್ಟ ಇಲ್ಲ ಆದರೆ ಅದನ್ನ ಡೈರೆಕ್ಟಾಗಿ ನಾವು ತಗೊಂಡ್ರೆ ಆ ಒಂದು ನಡುಗುವ ಒಂದು ವಿಷಯವನ್ನು ನೋಡಿದಾಗ ದೇವರ ಪವಿತ್ರಾತ್ಮನ ಶಕ್ತಿಯ ಒಂದು ವಿಚಾರವು ಅಲ್ಲಿ ನಮಗೆ ತುಂಬಾ ಸ್ಪಷ್ಟವಾಗಿ ಕಾಣ್ತದೆ ಸಹೋದರ ಸಹೋದರರೇ ಯಾಕಂತ ನೋಡ್ಬೇಕಾದ್ರೆ ಅಲ್ಲಿ ಅವರ ಪ್ರಾರ್ಥನೆ ಯಾವ ರೀತಿ ಇತ್ತು ಅಂದ್ರೆ ಅವರನ್ನ ಒಂದು ಭಯಂಕರವಾದ ಆ ವಿಷಯದಿಂದ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡಿಲ್ಲ ಅಥವಾ ಆ ಒಂದು ಆ ಸಂಕಷ್ಟಕ್ಕೆ ನಮ್ಮನ್ನ ಒಳಪಡಿಸ್ಬೇಡ ಅಂತ ಅಲ್ಲಿ ಪ್ರಾರ್ಥನೆ ಮಾಡಿಲ್ಲ ಬದಲಾಗಿ ಒಬ್ಬ ದೇವರಿಗೆ ಅರ್ಪಿಸಿ ಸಮರ್ಪಣೆ ಮಾಡಿ ಬದುಕುವ ವ್ಯಕ್ತಿಯ ಒಂದು ವಿಷಯವಾಗಿ ಅಲ್ಲಿ ನೋಡಿದಾಗ ಅವರು ಪ್ರಾರ್ಥನೆ ಅಲ್ಲಿ ಇಡೀ ಆ ಜಾಗವನ್ನ ಅದು ಏನಾಗಿತ್ತಂತೆ ಅದು ಶೇಕ್ ಮಾಡಿತು ಅಂತ ಅಲ್ಲಿ ಬರೀತಾರೆ ಅದು ಆ ರೀತಿಯ ಒಂದು ದೇವರ ಅದ್ಭುತವಾದ ಒಂದು ಕಾರ್ಯ ಘಟನೆ ನಡೆದಾಗ ಅಲ್ಲಿ ಹೇಳ್ತಾರೆ ಪವಿತ್ರಾತ್ಮನಿಂದ ಇವರೆಲ್ಲ ಪ್ರೇರಿತರಾದರು ಅಥವಾ ತುಂಬಿಸಲ್ಪಟ್ರು ಅಂತ ಹೇಳುವಂತ ವಿಷಯ ಅದ ಆ ಒಂದು ಪವಿತ್ರಾತ್ಮ ಶಕ್ತಿಯನ್ನ ಪಡ್ಕೊಂಡಿರ ಪಡ್ಕೊಂಡಿರೋ ನಂತರ ಅವ್ರು ಏನಪ್ಪಾ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ದೇವರ ವಾಕ್ಯವನ್ನ ಧೈರ್ಯದಿಂದ ಸಾರೋದಿಕ್ಕೆ ದೇವರು ಅವ್ರಿಗೆ ಕೃಪೆ ಮಾಡಿಕೊಟ್ರು ಅಂತ ಕೂಡ ನಮಗೆ ಈ ಒಂದು ವಚನಗಳಲ್ಲಿ ತುಂಬಾ ಸ್ಪಷ್ಟವಾಗಿದೆ ಸಹೋದರ ಸಹೋದರರೇ ಸೊ ಆ ರೀತಿ ಇರುವಾಗ ಆ ಒಂದು ಪ್ರಾರ್ಥನೆ ಯಾವ ರೀತಿ ಅವ್ರು ಕೇಳಿದ್ರೋ ಆ ಪ್ರಾರ್ಥನೆಗೆ ತಕ್ಕ ತಕ್ಕ ನಂಗೆ ಅವರು ದೇವರು ಅವ್ರನ್ನ ಆಶೀರ್ವದಿಸಿದ್ರು ಅಂತ ಕೂಡ ನೋಡ್ಬೋದು ಅಲ್ವಾ ಅವರ ಪ್ರಾರ್ಥನೆ ಇಪ್ಪತ್ತೊಂಬತ್ತರಲ್ಲಿ ನೋಡುವಾಗ ಅವರಿಗೆ ಧೈರ್ಯವನ್ನ ಕೊಟ್ಟು ದೇವರ ವಾಕ್ಯವನ್ನ ಪ್ರಕಟಿಸೋದಕ್ಕೆ ನಮ್ಗೆ ಧೈರ್ಯ ಶಕ್ತಿಯನ್ನ ಕೊಡ್ರಿ ಅಂತ ಪ್ರಾರ್ಥನೆ ಮಾಡ್ತಾರೆ ಮೂವತ್ತೊಂದೇ ವಚ ಒಂದನೇ ವಚನ ನೋಡುವಾಗ ಆ ಇಡೀ ಜಾಗವು ಅಲ್ಲಿ ಅಲ್ಲಾಡಿತು ಅದಾದಾಗ ದೇವರ ಪವಿತ್ರಾತ್ಮನ ಒಂದು ಬಲವು ಅವರ ಮೇಲೆ ಬಂದು ಅವರು ಯಾವ ರೀತಿ ದೇವರ ವಾಕ್ಯವನ್ನ ಎಲ್ಲಾ ಧೈರ್ಯದಿಂದ ಅವರು ಮಾತಾಡಿದ್ರು ಅಂತ ಕೂಡ ನಮಗೆ ಸ್ಪಷ್ಟವಾದ ಒಂದು ಮಾಹಿತಿ ಸಿಗ್ತಾ ಇದೆ ಸಹೋದರ ಸಹೋದರಿ ಕನಿಷ್ಠ ಎಷ್ಟು ಸಹೋದರ ಸಹೋದರಿಯ ಮಂದಿ ಇದ್ದಿರ್ಬೋದು ಅಂತ ನೋಡ್ಬೇಕಾದ್ರೆ ಒಂದು ಸರಿ ಐದು ಸಾವಿರ ಜನ ಅಲ್ಲಿ ದೇವರ ಯೇಸು ಸ್ವಾಮಿಯ ಹೆಸರನ್ನ ಕೇಳಿ ಅವರನ್ನ ಸ್ವೀಕಾರ ಮಾಡಿದ್ದು ಒಂದು ಐದು ಸಾವಿರ ಅದಾದ ನಂತರ ಇನ್ನೊಂದು ಒಂದು ಸಮಯದಲ್ಲಿ ಮೂರು ಸಾವಿರ ಸೊ ಒಟ್ಟಾರೆ ಎಂಟು ಸಾವಿರ ಜನ ಆ ಒಂದು ಜಾಗದಲ್ಲಿ ಇದ್ದಿರುವಾಗ ಒಂದು ವೇಳೆ ಅದು ಯಾವ ರೀತಿಯ ಒಂದು ಪ್ರಭಾವ ಬೀರಿರ್ಬೇಕು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಇವರೆಲ್ಲಾನು ಯಾರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಅಲ್ಲಿ ವಾಸಿ ವಾಸ ಮಾಡ್ತಾ ಇರುವಂತ ಯಹೂದ್ಯರು ಮತ್ತೆ ಏನ್ರಿ ಪಂಚಶತಮಾನ ದಿನವನ್ನ ಆಚರ್ಚಣೆ ಮಾಡಲು ಆಚೆಯಿಂದ ಬಂದಿರುವ ಯಹೂದ್ಯರು ಇವ್ರು ಎರಡು ಮಾ ಇವ್ರು ಎರಡು ಜನ ಮಾತ್ರ ಆ ಒಂದು ಘಟನೆಯನ್ನ ಅವರು ನೋಡಿದ ನೋಡಿದ್ರು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರಿ ಸೊ ಆ ರೀತಿ ಇರುವಾಗ ಇಲ್ಲಿ ಆ ಒಂದು ಎರಡು ವಚನಗಳಲ್ಲಿ ಅಹ್ ಸ್ವಾಮಿಯನ್ನ ಅವರು ಅಹ್ ಸ್ವಾಮಿಯನ್ನ ಕುರಿತು ಮಾತಾಡುವಾಗ ಒಂದು ಶಬ್ದವನ್ನ ಬಳಸ್ತಾರೆ ಅದು ಕನ್ನಡದಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಆ ಮಾತಿಗೆ ಅನುಸಾರವಾಗಿ ಈ ಪಟ್ಟಣದಲ್ಲಿ ಎರೋದನು ಕೋತಿ ಪಿಲಾತನು ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರುದ್ಧವಾಗಿ ಅನ್ಯ ಜನರು ಮತ್ತು ಇಸ್ರಾಯೇಲ್ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದನ್ನೇ ನಡೆಸಿದ್ದರು ಕನ್ನಡದಲ್ಲಿ ಸ್ವಲ್ಪ ಸ್ಪಷ್ಟತೆ ಇದೆ ಸೇವಕನನ್ನು ಅಂತ ಬರ್ತದೆ ಯೇಸು ಸ್ವಾಮಿಯ ವಿಚಾರವಾಗಿ ಅಲ್ಲಿ ಬರೆಯಲ್ಪಟ್ಟಾಗ ನಿನ್ನ ಸೇವಕನನ್ನು ಅಂತ ಬರ್ತದಲ್ಲ ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಬರ್ತದೆ ಅಂದ್ರೆ ಆ ಹೆಂಗ್ ಬರೀತಾರೆ ಅಂದ್ರೆ ಚೈಲ್ಡ್ ಜೀಸಸ್ ಅಂತ ಬರೀತಾರೆ ಅಲ್ವಾ ಚೈಲ್ಡ್ ಜೀಸಸ್ ಅಂತ ಬರೀತಾರೆ ಸೊ ಇದರ ಒಂದು ವಿಚಾರವಾಗಿ ಒಂದಷ್ಟು ಮಾತುಗಳನ್ನ ಹೇಳುವಾಗ ಸಹೋದರರು ಅದನ್ನ ಸ್ಪಷ್ಟಪಡಿಸ್ತಾರೆ ಅದೇ ರೀತಿಯ ಪದವನ್ನ ಮೂವತ್ತನೇ ವಚನದಲ್ಲೂ ಕೂಡ ಜೆ ವಿಲ್ ಯೂಸ್ ಮಾಡ್ತಾರೆ ಇಂಗ್ಲಿಷ್ ಕನ್ನಡದಲ್ಲಿ ಹೆಂಗ್ ಯೂಸ್ ಮಾಡ್ತಾರೆ ಅಂತ ನೋಡೋಣ ಮೂವತ್ತ ಮೂವತ್ತನೇ ವಚನವನ್ನ ಓದಿಸುತ್ತಾರೆ ಈಗ ನೀನು ಅವರ ಬೆದರಿಸಿಕೆ ಬೆದರಿಸ್ ಬೆದರಿಿಕೆಗಳನ್ನು ನೋಡಿ ನಿನ್ನ ಪವಿತ್ರ ಸೇವಕನಾದ ಯೇಸುವಿನ ಹೆಸರಿನ ಮೂಲಕವಾಗಿ ರೋಗ ಪರಿಹಾರವು ಸೂಚಕ ಕಾರ್ಯ ಇಲ್ಲೂ ಕೂಡ ಪವಿತ್ರ ಸೇವಕನಾದ ಅಂತ ಬರ್ತದೆ ಕನ್ನಡದಲ್ಲಿ ಒಳ್ಳೆ ಅನುವಾದನೆ ಅದು ಇಂಗ್ಲಿಷ್ ಅಲ್ಲಿ ಕೆಜಿ ನೋಡ್ಬೇಕಾದ್ರೆ ಚೈಲ್ಡ್ ಅಂತ ಯೂಸ್ ಮಾಡ್ತಾರೆ ಮಗು ಅಂತ ಯೂಸ್ ಮಾಡ್ತಾರೆ ಮಗುವಾಗಿರುವ ಏಸು ಅಂತ ಬರ್ತದೆ ಸೊ ಈ ಒಂದು ಪದವನ್ನ ಇಲ್ಲಿ ಈ ಒಂದು ಕೆ ಜೆ ವಿ ಇಂಗ್ಲಿಷ್ ಬೈಬಲಲ್ಲಿ ಇರುವಂತ ಪದಕ್ಕೆ ಒಂದು ಆ ಅರ್ಥವನ್ನ ಇಲ್ಲಿ ಸಜೆಸ್ಟ್ ಮಾಡ್ತಾರೆ ಯಾವ ರೀತಿ ಅಂದ್ರೆ ಪರಾಕ್ರಮಶಾಲಿಯಾಗಿರುವಂತ ಸರ್ವಶ್ರೇಷ್ಠರಾದ ತಂದೆಯಾದ ದೇವರ ಮಗುವಾಗಿರುವಂತ ಏಸು ಕ್ರಿಸ್ತನು ಅಂತ ಕೂಡ ನಾವಿದನ್ನ ಏನ್ರಿ ಇದನ್ನ ನಾವು ಆಲೋಚನೆ ಮಾಡಬಹುದು ಅಂತ ಕೂಡ ಬರೀತಾರೆ ಅದಕ್ಕೆ ಆ ಚೈಲ್ಡ್ ಜೀಸಸ್ ಅಂದ್ರೆ ತಂದೆಯ ದೇವರಿಗೆ ಯೇಸು ಕ್ರಿಸ್ತನು ಮಗನಾಗಿ ಮತ್ತೆ ಆತನ ಪುತ್ರನಾಗಿ ಇದ್ದು ಅಂತ ಕೂಡ ಅಲ್ಲಿ ನೋಡ್ಬೋದು ಆದ ಕನ್ನಡದಲ್ಲಿ ಅದೇ ಗ್ರೇಕ ಒಂದು ಪದವನ್ನ ಚೈಲ್ಡ್ ಅಂತ ಯೂಸ್ ಮಾಡೋ ಕಡೆ ಸೇವಕ ಅಂತ ಯೂಸ್ ಮಾಡಿದ್ದಾರೆ ಇದು ಒಂದು ಒಳ್ಳೆಯ ಅನುವಾದನೆ ಯಾಕೆ ಅಂದ್ರೆ ಸಹೋದರ ಸಹೋದರರೇ ಆ ಒಂದು ಸೇವಕ ಅಂತ ಹೇಳುವಾಗ ನೀವು ಇದನ್ನ ಸ್ವಲ್ಪ ನೀವು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಈ ಈ ಒಂದು ಪದವನ್ನು ನೀವು ಚೆಕ್ ಮಾಡಿದ್ರೆ ಈ ಪದವು ಡೆಲೌಸ್ ಅನ್ನುವ ಒಂದು ಗ್ರೇಕ ಪದವಾಗಿ ಅದು ಯೂಸ್ ಆಗಿದೆ ಡೆಲ್ಲೌಸ್ ಅನ್ನು ಡೆಲೌಸ್ ಅಂದರೆ ಸೇವಕನಲ್ಲ ಆಳು ಸ್ಲೇವ್ ಅಂತ ಬರ್ತದೆ ಸೊ ಇದು ನಾವು ನೀವು ಪರ್ಸನಲ್ ಸ್ಟಡಿಯಲ್ಲಿ ಇಂಥ ವಿಚಾರಗಳನ್ನ ನೋಡ್ಬೇಕು ಸೊ ಸ್ವಾಮಿ ಕೂಡ ತಂದೆಯ ದೇವರಿಗೆ ಹಾಳಾಗಿದ್ರು ದಾಸರಾಗಿದ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸೊ ಅದರಿಂದ ಕನ್ನಡದಲ್ಲಿ ಆ ಅನುವಾದನೆ ಏನ್ರಿ ಸೇವಕ ಅಂತ ಬರೋದು ಒಂದು ರೀತಿಯಲ್ಲಿ ಸರಿಯಾದ ಅನುವಾದನೆ ಇದ್ರು ಕೂಡ ಅದರ ಒರಿಜಿನಲ್ ವರ್ಡ್ ಹೆಂಗೆ ಏನು ಅರ್ಥವನ್ನ ಕೊಡ್ತದೆ ಅಂದ್ರೆ ಸೇವಕನಲ್ಲ ಅಲ್ಲಿ ದಾಸನು ಅಂತ ಬರ್ಬೇಕು ಸೊ ಆ ದಾಸನಾದ ಏಸು ಕ್ರಿಸ್ತನ ಮೂಲಕ ಇಷ್ಟು ವಿಚಾರಗಳನ್ನ ಅಲ್ಲಿ ನೀವು ಮಾಡ್ತೀರಾ ಅಂತ ಅಲ್ಲಿ ಅದ್ಭುತಗಳನ್ನ ಮಾಡೋದು ಸ್ವಸ್ಥ ಮಾಡೋದು ಈ ವಿಷಯಗಳೆಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮಾಡೋದನ್ನ ಅಲ್ಲಿ ಹೇಳುವಂತದ್ದಾಗಿದೆ ಸೊ ಆ ವಿಚಾರಗಳನ್ನ ಹೇಳುವಾಗ ಮೂವತ್ತೊಂದನೇ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಕಾರ್ಯ ನಡೆಯೋದಂದ್ರೆ ದ ಎಂಟೈರ್ ಅಲ್ವಾ ಅಲ್ಲಿ ಅಲ್ಲಿ ಕೂಡಿರುವ ಜನರ ಒಂದು ಒಂದು ವಿಷಯದಲ್ಲಿ ಇಡೀ ಜಾಗವು ಅಲ್ಲಿ ಅಲ್ಲಾಡಿತು ಅಂತ ಬರೀತಾರೆ ಸಹೋದರ ಸಹೋದರೇ ಎಂತ ಒಂದು ಅಹ್ ಅದ್ಭುತ ಅಲ್ಲಿ ನಡೆದಿರಬೇಕು ಅಂತ ಯೋಚನೆ ಮಾಡಿ ಯಾವ ರೀತಿ ದೇವರ ಜನರ ಒಂದು ಪ್ರಾರ್ಥನೆ ದೇವರಿಂದ ಅದು ಅಂಗೀಕಾರ ಪಡತು ಪಡೀತು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರೇ ಸೊ ಇದೇ ಒಂದು ವಿಷಯನೇ ಕೂಡ ಅಲ್ಲಿ ನಾವು ನೋಡುವಾಗ ಏಷಾಯನ ಪ್ರವಾದಿಯ ಪುಸ್ತಕ ಒಂಬತ್ತನೇ ಅಧ್ಯಾಯ ಆರನೇ ವಚನವನ್ನು ನೋಡೋಣ ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ ವರದ ಮಗನು ನಮಗೆ ದೊರೆತನು ಆಡಳಿತವು ಅವನ ಬಾಹುವಿನ ಮೇಲಿರುವುದು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂಬು ಅವನ ಹೆಸರು ಹಾ ನೋಡ್ರಿ ಇಲ್ಲೂ ಕೂಡ ಈ ವಚನವನ್ನು ಬರುವಾಗ ಒಂದು ಮಗುವು ಅಂತ ಬರೀತಾರೆ ಅಲ್ವಾ ಸೊ ಇಲ್ಲಿ ಸಹೋದರ ಸಹೋದರ ನಾವು ಇದೆಲ್ಲ ಏನಕ್ಕೆ ನೋಡ್ತೀವಿ ಅಂದ್ರೆ ಕೆಜೆವಿಯಲ್ಲಿ ಚೈಲ್ಡ್ ಅಂತ ಯೂಸ್ ಮಾಡಿದ್ದಾರೆ ಕನ್ನಡದಲ್ಲಿ ಅದು ಯಾವ ರೀತಿಯ ಸರಿಯಾದ ಅನುವಾದನೆ ಅಂತ ಇಲ್ಲಿ ಸಹೋದರರು ನಮಗೆ ಸ್ವಲ್ಪ ವಿಷಯಗಳನ್ನ ಸ್ಪಷ್ಟ ಮಾಡ್ತಾರೆ ಚೈಲ್ಡ್ ಜೀಸಸ್ ಅಂದ್ರೆ ತಂದೆಯ ದೇವರಿಗೆ ಮಗನಾಗಿರುವಂತ ಒಬ್ಬ ಏಸು ಕ್ರಿಸ್ತನು ಅಂತ ಹೇಳುವಂತ ತಂದೆಯ ದೇವರ ಒಂದು ಪರಾಕ್ರಮಕ್ಕೆ ಅವರ ಒಂದು ಮಹಿಮೆಗೆ ಹೋಲಿಕೆ ಮಾಡಿದಾಗ ಯೇಸು ಕ್ರಿಸ್ತನು ಅವರಿಗೆ ಸರಿಸಮಾನವಾಗಿರುವ ವ್ಯಕ್ತಿಯೆಲ್ಲ ಆತನ ಮಗನು ಅಂತ ಹೇಳುವಂತ ವಿಚಾರವನ್ನ ಅಲ್ಲಿ ತಿಳಿಸ್ತಾನೆ ಈ ಒಂದು ವಿಷಯವನ್ನ ತ್ರಿತ್ವ ಟ್ರಿನಿಟಿಯ ವಿಷಯದಲ್ಲಿ ನೋಡ್ಬೇಕಾದ್ರೆ ಇಬ್ರು ಏನ್ರಿ ಸಮ ಸರಿ ಸಮಾನವಾಗಿ ಇದಾರೆ ಅಂತ ಹೇಳುವಂತ ತಪ್ಪಾದ ಒಂದು ಒಂದು ವಿಷಯ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಾಗ ಅದು ನಮ್ಗೆ ಸರಿ ಕ್ಲಿಯರ್ ಆಗಿ ಇದು ಮಗು ಅಂದ್ರೆ ತಂದೆಯ ದೇವರ ಒಂದು ದೃಷ್ಟಿಯಲ್ಲಿ ಈತನು ಆತನ ಮಗನಾಗಿದ್ದ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಇದೇ ವಿಚಾರವನ್ನ ಲುಕ್ ಅನು ಅಲ್ಲಿ ಮರಿಯಾಳಿಗೆ ಅಲ್ಲಿ ದೂತರು ಬಂದು ಮಾತನಾಡುವಾಗ ಇದೇ ವಿಚಾರವನ್ನ ಬರೆಯ ಮಾತಾಡ್ತಾರೆ ನೋಡ್ರಿ ಲೂಕನ ಸುವಾರ್ತೆ ಒಂದನೇ ಅಧ್ಯಾಯ ಸುವಾರ್ತೆ ವಚನ ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಆದ್ರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗ ಎನಿಸಿಕೊಳ್ಳುವುದು ನೋಡ್ರಿ ಹುಟ್ಟುವ ಪವಿತ್ರ ಶಿಶುವು ದೇವರ ಮಗನೆಂದು ಎನಿಸಲ್ಪಡಬೇಕು ಅಂತ ಹೇಳುವಂತ ಕಾರ್ಯ ಸೊ ಇದೇ ಒಂದು ಅಡಿಯಲ್ಲಿ ಕೂಡ ಆ ಆ ಒಂದು ಪದವನ್ನ ಇಂಗ್ಲಿಷಲ್ಲಿ ಬಳಸಿರಬೇಕು ಆದರೆ ಕನ್ನಡದಲ್ಲಿ ನೋಡ್ಬೇಕಾದ್ರೆ ಒಂದು ಒಳ್ಳೆಯ ಅನುವಾದನೆ ಸೇವಕ ಅಥವಾ ಸಹೋದರ ಸಹೋದರ ದಾಸನು ಅಂತ ಬಂದ್ರೆ ಇನ್ನ ಸ್ಪಷ್ಟವಾಗಿ ಯೇಸು ಸ್ವಾಮಿ ಯಾವ ರೀತಿ ತಂದೆಯ ದೇವರಿಗೆ ಅವರು ವಿಧೇಯರಾಗಿರೋದಕ್ಕೆ ಆ ಆ ವಾಕ್ಯವನ್ನ ಆ ಪದವನ್ನ ಅಲ್ಲಿ ಇರುವಂತವರು ಬಳಸ್ಕೊಂಡಿದ್ದಾರೆ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈಗ ಮುಂದೆ ಬರುವಂತ ವಿಷಯಗಳನ್ನ ನಾವು ನೋಡುವಾಗ ಸಭೆಯಲ್ಲಿ ಯಾವ ರೀತಿಯ ವಿಚಾರಗಳು ನಡೆಯಿತು ಅಂತ ನಮಗೆ ಒಂದಷ್ಟು ಮಾಹಿತಿನ ಕೊಡುವಂತದ್ದಾಗಿದೆ ಸಹೋದರ ಸಹೋದರರೇ ಸೊ ನಾವು ನಾಲ್ಕನೇ ಅಧ್ಯಾಯ ಮೂವತ್ ಎರಡರಿಂದ ಒಂದೆರಡು ಮೂರು ವಚನಗಳನ್ನ ಓದೋಣ ಸೊ ಅಪೋಸ್ಲರ್ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಮೂವತ್ತೆರಡನೇ ವಚನವನ್ನ ಓದೋಣ ನಂಬಿದ ಮಂಡಳಿಯವರ ಹೃದಯವು ಪೂರ್ಣ ಒಂದೇ ಆಗಿತ್ತು ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಮಾಡಿಸುತ್ತ ಸ್ವಂತವಾದದ್ದು ಎಂದು ಹೇಳಲಿಲ್ಲ ಎಲ್ಲವೂ ಅವರಿಗೆ ವಧುವಾಗಿಯೇ ಇತ್ತು ಆ ನೋಡ್ರಿ ಇಲ್ಲಿ ಒಂದು ಆ ವಿಷಯವನ್ನ ನಾವು ಗಮನಿಸ್ಬೇಕು ಈ ಮೂವತ್ತೈದರಲ್ಲಿ ಮೂವತ್ತೆರಡನೇ ವಚನದಲ್ಲಿ ಹೇಳ್ತಾರೆ ಅವರು ಕೂಡಿರುವ ಎಲ್ಲಾ ಸಹೋದರ ಸಹೋದರರು ಏಕ ಹೃದಯದಿಂದ ಅಲ್ವಾ ಏಕ ಆತ್ಮವನ್ನ ಹೊಂದಿರುವವರಾಗಿ ಅಲ್ಲಿ ಇದ್ರು ಅಂತ ಹೇಳುವಾಗ ಅವರಲ್ಲಿ ಒಂದಷ್ಟು ಜನ ತುಂಬಾ ದರಿದ್ರರಾಗಿದ್ರು ಅಥವಾ ಬಡವರಾಗಿದ್ರು ಒಂದಷ್ಟು ಜನ ಶ್ರೀಮಂತರಾಗಿದ್ರು ಸೊ ಯೇಸು ಸ್ವಾಮಿಯ ವಾಕ್ಯದ ಪ್ರಕಾರ ನಡಿಬೇಕು ಅಂದ್ರೆ ನಾವೆಲ್ಲರೂ ಸರಿಸಮಾನವಾಗಿರಬೇಕು ಅಂತ ಹೇಳಿ ಅಲ್ಲಿ ಏನೊಂದು ಸಭೆ ಯಾವ ರೀತಿಯ ನಿರ್ಧಾರ ತಗೊಳ್ಳುತ್ತದೆ ಅಂದ್ರೆ ಅತಿ ಹೆಚ್ಚಾಗಿರೋನು ಅವನ ಆ ಆಸ್ತಿಯನ್ನ ಮಾರಿ ಸಭೆಯ ಒಂದು ಹಿರಿಯರ ಹತ್ರ ಅದನ್ನ ತಗೋಬಂದು ಒಪ್ಪಿಸಿ ಎಲ್ರು ಆ ಪಡ್ಕೊಂಡಿರುವ ಹಣದಲ್ಲಿ ಎಲ್ರೂ ಅವ್ರಿಗೆ ಬೇಕಾಗಿರುವಂತ ಏನ್ರಿ ಆಹಾರ ಇರ್ಲಿ ಆಹಾರ ಇರಲಿ ಅದಕ್ಕೆ ಅವ್ರಿಗೆ ಬೇಕಾಗಿರುವಂತ ಬಟ್ಟೆ ವಸತಿಗಳಾಗಿರ್ಲಿ ಎಲ್ಲಾನು ಈಕ್ವಲ್ ಆಗಿ ಅವರು ಶೇರ್ ಮಾಡಿಕೊಂಡ್ರು ಅಂತ ಕೂಡ ಒಂದು ಕಾನ್ಸೆಪ್ಟನ್ನ ನಾವು ನೋಡ್ತೀವಿ ಸಹೋದರ ಸಹೋದರನೇ ಸೊ ಅಲ್ಲಿ ಸ್ವಾಮಿಯ ಮಾತುಗಳನ್ನ ಕೇಳೋದು ಮಾತ್ರ ಅಲ್ಲ ಅದನ್ನ ಕಾರ್ಯರೂಪಕ್ಕೆ ತರೋಣ ಅಂತಾನೆ ಈ ಒಂದು ವಿಷಯವನ್ನ ಅಲ್ಲಿರುವಂತ ಅಪೋಸ್ಟ್ಲರು ಮತ್ತೆ ಅಲ್ಲಿರುವಂತ ಎಲ್ಲಾ ಭಕ್ತರು ಅದನ್ನ ಪ್ರಾಕ್ಟೀಸ್ ಮಾಡಕ್ಕೆ ಪ್ರಾರಂಭ ಮಾಡಿರಬೇಕು ಆದರೆ ಸಹೋದರ ಸಹೋದರ ಈ ರೀತಿಯ ಒಂದು ಒಟ್ಟುಗೂಡಿಸಿ ಅಥವಾ ಬೇರೆಯವರ ಒಂದು ಆಸ್ತಿಯನ್ನ ಮಾರಿ ತಗೋಬಂದು ಸಭೆಗೆ ಹಾಕಿ ಎಲ್ರೂ ಸರಿಯಾದ ಒಂದು ಈಕ್ವಲ್ ಆಗಿ ನೋಡೋಣ ಅನ್ನುವ ಒಂದು ವಿಷಯ ಇಲ್ಲಿ ನಾವು ನೋಡುವಂಥದ್ದು ಏನಂದ್ರೆ ಈ ಒಂದು ಕಾಲ ಸಮಯದಲ್ಲಿ ಅದು ಸಂಪೂರ್ಣವಾಗಿ ಸಕ್ಸಸ್ ಆಗಲ್ಲ ಅಂತ ಹೇಳ್ಬೇಕು ಯಾಕೆ ಅಂತ ನೋಡ್ಬೇಕಾದ್ರೆ ಇನ್ನು ನಾವು ಕ್ರಿಸ್ತನಲ್ಲಿ ಬೆಳೀತಾ ಇರುವಾಗ ನಮ್ಮಲ್ಲಿ ನಾನು ಅನ್ನುವ ಒಂದು ವಿಷಯ ಅಥವಾ ಸ್ವನೀತಿ ಅಂತಿದೆಯಲ್ಲ ಅಥವಾ ಸೆಲ್ಫಿಶ್ನೆಸ್ ಅಂತಿದೆಯಲ್ಲ ಇದು ನಮ್ಮಲ್ಲಿ ಸಂಪೂರ್ಣವಾಗಿ ಅದನ್ನು ತೆಗೆದುಹಾಕಕ್ಕೆ ಸಾಧ್ಯನೇ ಇಲ್ಲ ಇದನ್ನೇ ಪ್ರಾರಂಭ ಸಭೆಯಲ್ಲಿ ಇದ್ದಂತ ಹುಮ್ಮಸ್ಸಿನಲ್ಲಿ ಈ ಒಂದು ಕೆಲಸವನ್ನ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಆದ್ರೆ ಅದೇ ಕೆಲಸವನ್ನ ಯಾವಾಗ ಕಂಟಿನ್ಯೂ ಆಯ್ತೋ ಆವಾಗ ಅಲ್ಲಿರುವಂತ ಸಭಿಕರ ಮಧ್ಯದಲ್ಲಿ ಒಂದು ಆ ಏನಂತ ಅಂದ್ರೆ ಏನಂತ ಬಂತು ಅಂದ್ರೆ ಒಂದು ಗುಣಗಾಡುವ ಒಂದು ವಿಷಯಗಳು ಪ್ರಾರಂಭವಾಯ್ತು ಒಬ್ಬೊಬ್ರು ತನ್ನಿಚ್ಛೆಯಾಗಿ ಅಥವಾ ಸೆಲ್ಫಿಶ್ ಆಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ಬೇರೆ ಒಬ್ಬರಿಗಿಂತ ಅವರು ಸ್ವಲ್ಪ ಹಣವನ್ನು ಜಾಸ್ತಿ ತಗೋತಾ ಇರ್ಬೋದು ಅಥವಾ ಅವರು ಆ ಹಣದಲ್ಲಿ ಬೇರೆ ಬೇರೆ ವಿಷಯಕ್ಕೆ ಉಪಯೋಗಿಸ್ಬೋದಾಗಿತ್ತು ಇಂಥ ಕಾರ್ಯಗಳನ್ನು ಮಾಡುವಾಗ ಅಲ್ಲಿ ಸಭೆಯಲ್ಲಿ ಒಂದು ಅಸಮಾಧಾನದ ಪರಿಸ್ಥಿತಿ ಉಂಟಾಯಿತು ಅಂತ ಕೂಡ ಒಂದು ಕಡೆ ನಮಗೆ ರೆಕಾರ್ಡ್ ಆಗಿದೆ ಅದನ್ನು ಎಲ್ಲಿ ನೋಡೋಣ ಅಂದ್ರೆ ಅಪೋಸ್ಟ್ಲರ ಕ್ರಿಯೆಗಳು ಆರನೇ ಅಧ್ಯಾಯ ಒಂದೇ ವಚನದಲ್ಲಿ ನೋಡೋಣ ಅಪೋಸ್ಟ್ಲರ ಕ್ರಿಯೆಗಳು ಆರನೇ ಅಧ್ಯಾಯ ಒಂದನೇ ವಚನ ರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯಾ ಭಾಷೆಯವರ ಮೇಲೆ ದಿನಾ ದಿನ ಉಪಚಾರದಲ್ಲಿಯೂ ತಮ್ಮ ವಿಧಿ ಸರಿಯಾಗಿ ಪ್ರಾರಂಭಿಸುವ ಪ್ರಾರಂಭಿಸುವುದಿಲ್ಲ ಎಂದು ಗುಣಗುಟ್ಟುತ್ತಿದ್ದರು ಆ ನೋಡ್ರಿ ಏನಾಯ್ತಂದ್ರೆ ಸಭೆಯ ಪ್ರಾರಂಭದಲ್ಲಿ ಫುಲ್ಲು ಹುಮ್ಮಸ್ಸಿನಿಂದ ಯೇಸುಸ್ವಾಮಿಯ ಮಾತುಗಳ ಪ್ರಕಾರ ನಡಿಬೇಕಂತೇಳಿ ಅಲ್ಲಿರುವಂತ ಕ್ರೈಸ್ತ ಕ್ರೈಸ್ತರು ಏನ್ ಮಾಡಿದ್ರು ಅಂದ್ರೆ ಅಥವಾ ಯಹೂದ್ಯ ಯಹೂದ್ಯತೆಯಿಂದ ಕ್ರೈಸ್ತರಾಗಿ ಬಂದಿರುವಂತವ್ರು ಏನ್ ಮಾಡಿದ್ರು ಅಂದ್ರೆ ಈ ಒಂದು ವಿಷಯವನ್ನ ನಾವು ಪ್ರಾರಂಭ ಮಾಡೋಣ ಅಂತ ಪ್ರಾರಂಭ ಮಾಡಿದ್ರು ಪ್ರಾರಂಭದಲ್ಲಿ ಇದು ಒಳ್ಳೆ ರೀತಿಯಾಗಿ ಕೂಡ ಇದ್ದಿರ್ಬೋದಾಗಿತ್ತು ಆಗಿತ್ತು ಇದು ಒಳ್ಳೆಯ ಒಂದು ವಿಚಾರವಾಗಿ ಕೂಡ ಇದ್ದಿರ್ಬೋದು ಆದ್ರೆ ನಮಗೆ ಸಹೋದರಗಳು ಏನಂತ ಹೇಳ್ತಾರೆ ಅಂದ್ರೆ ಈ ರೀತಿ ಒಟ್ಟುಗೂಡಿಸಿ ನಾವು ಈ ರೀತಿಯ ಒಂದು ಸಿಸ್ಟಮ್ನ ನಾವು ಮಾಡಿ ಅದರಲ್ಲಿ ಸಕ್ಸಸ್ ಆಗಕ್ಕೆ ಈ ಒಂದು ಸುವಾರ್ತೆ ಯುಗದಲ್ಲಿ ಸಾಧ್ಯವಿಲ್ಲ ಆದರೆ ದೇವರ ರಾಜ್ಯದ ಒಂದು ವಿಚಾರವನ್ನ ಬಂದಾಗ ಇದೇ ರೀತಿಯ ಒಂದು ವಿಚಾರಗಳು ಅಲ್ಲಿ ಅನಿವನೀಯ ಅಲ್ಲಿ ಅನ್ವಯ ಆಗತ್ತೆ ಅಂತ ಹೇಳುವಂತ ವಿಚಾರವನ್ನ ನಮಗೆ ಸಹೋದರರಾದ ರಸಲ್ ಬ್ರದರು ಅವರ ರೈಟಿಂಗ್ಸ್ ಅಲ್ಲಿ ಬರೀತಾರೆ ಈ ಕಮ್ಯುನಿಟಿ ಲಿವಿಂಗ್ ಅಂತಿದೆಯಲ್ಲ ಎಲ್ಲಾನು ಆ ವಚನವನ್ನು ಓದುವಾಗ ಸಿಸ್ತು ಓದಿದಾಗ ಎಲ್ಲರಿಗೂ ಒಂದು ಕಾಮನ್ ಆಗಿತ್ತು ಯಾರು ಏನ್ರಿ ತುಂಬಾ ಬಡತನ್ವದಲ್ಲಿ ಇಲ್ಲ ಯಾರು ತುಂಬ ಐಶ್ವರ್ಯವಂತನಾಗಿಲ್ಲ ಎಲ್ಲರೂ ಸಮಿಸಮ ಸಮಾನವಾಗಿ ಹಂಚಿಕೊಳ್ಳುವ ಒಂದು ಪರಿಸ್ಥಿತಿ ಒಂದು 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 ಶಿಸ್ತನ್ನ ಅಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ರು ಆದರೆ ಅದು ಹಂಡ್ರೆಡ್ ಪರ್ಸೆಂಟು ಅದು ವರ್ಕ್ ಆಗಿಲ್ಲ ಯಾಕೆ ಅಂದರೆ ಇನ್ನು ಆ ಪರಿಪೂರ್ಣತೆಯಲ್ಲಿ ಕೊರತೆ ಇರೋದ್ರಿಂದ ಅವರವರು ಅವರ ಒಂದು ಏನ್ರಿ ಒಂದು ಸೆಲ್ಫಿಶ್ನೆಸ್ಗೆ ಅವರು ಆ ದುಡ್ಡನ್ನ ಮತ್ತೆ ಇರುವಂತ ಎಲ್ಲ ಆದಾಯವನ್ನ ಅವ್ರು ಬಳಸ್ಕೊಂಡಿರೋದ್ರಿಂದ ಅಲ್ಲಿ ನಾವು ಅಪೋಸ್ಲರ ಕ್ರಿಯೆ ಆರು ಒಂದರಲ್ಲಿ ಓ ಹೋಗ ಓದೋ ರೀತಿಯಲ್ಲಿ ಅಲ್ಲಿ ಇದ್ದಂಥ ವಿಧವೆಗಳಿಗೆ ಸರಿಯಾದ ಉಪಚಾರ ಊಟ ಅವರು ಕೊಡ್ತಾ ಇರಲಿಲ್ಲ ಬದಲಾಗಿ ಅವರು ಅವರಿಗೆ ಬೇಕಾಗಿರುವಂತ ತಗೊಳ್ಳಿ ತಗೊಂಡು ಮಿಕ್ಕಿರೋದನ್ನ ಇವರಿಗೆ ಹಂಚ್ತಾ ಇದ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರರೇ ಸೊ ಈ ರೀತಿ ಒಬ್ಬರ ಮೇಲೆ ಒಬ್ಬರ ಒಂದು ಐಶ್ವರ್ಯವಂತಿಕೆ ಅಥವಾ ಅನದಾನಗಳು ಸರಿಸಮಾನವಾಗಿ ನಡಿಬೇಕಂದ್ರೆ ಅದು ದೇವರು ಆಳ್ವಿಕೆ ಮಾಡುವಂತ ದೇವರ ರಾಜ್ಯದಲ್ಲಿ ಮಾತ್ರ ಆಗೋದಿಕ್ಕೆ ಸಾಧ್ಯ ಅಂತ ನಾವು ಇಲ್ಲಿ ಸ್ಪಷ್ಟಪಡಿಸ್ಬೋದು ಸಹೋದರ ಸಹೋದರರೇ ಸೊ ಆ ರೀತಿ ಈಗ ಕೂಡ ನಮ್ಮಲ್ಲಿ ಕೂಡ ನಾವು ದೇವರ ಆತ್ಮವನ್ನ ಎಷ್ಟೋ ಆಳವಾಗಿ ನಾವು ಪಡ್ಕೊಂಡು ನಮ್ಮ ಜೀವನವನ್ನ ನಾವು ನಡೆಸ್ತಾ ಇದ್ರು ಕೂಡ ಈ ರೀತಿ ಎಲ್ಲವನ್ನು ಮಾರಿ ಸಭೆಯ ಮುಂದೆ ತಂದಿಟ್ಟು ಎಲ್ರು ಸಮಿಸಮಾ ಸರಿಸಮಾನವಾಗಿ ಹಂಚಿಕೊಳ್ಳುವ ಒಂದು ಬೆಳವಣಿಗೆಗೆ ನಾವು ಬಂದಿದ್ದೀವ ಅಂದ್ರೆ ನಿಜವಾಗ್ಲೂ ಇಲ್ಲ ಅದಕ್ಕೋಸ್ಕರನೇ ಈ ಒಂದು ವಿಚಾರಗಳನ್ನ ನೋಡುವಾಗ ಆ ರೀತಿಯ ಕಾರ್ಯಗಳು ನೆರವೇರಬೇಕು ಅಂದ್ರೆ ಅದು ದೇವರ ರಾಜ್ಯದಲ್ಲೇ ನೆರವೇರ್ತದೆ ಅಂತ ಒಂದಷ್ಟು ಸಲಹೆಗಳನ್ನ ನಮಗ್ ಕೊಡ್ತಾರೆ ಸಹೋದರ ಮೂವತ್ತು ಮೂರನೇ ವಚನ ಓದೋಣ ನಾಲ್ಕು ಮೂವತ್ತು ಮೂರನೇ ವಚನ ಫೋರ್ ತರ್ಟಿ ತ್ರೀ ಮತ್ತು ಕರ್ತನಾದ ಏಸು ಜೀವಂತವಾಗಿ ಎದ್ದು ಬಂದನೆಂಬುದಕ್ಕೆ ಅಪೋಸ್ತಲರು ಬಹುಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು ಆ ನೋಡ್ರಿ ಈ ವಚನ ಓದುವಾಗ ಹೇಳ್ತಾರೆ ನಾವ್ ನೋಡಿದ್ವಿ ಯಾವ ರೀತಿ ಒಂದೇ ಹೃದಯದಿಂದ ಒಂದೇ ಮನಸ್ಸಿನಿಂದ ಒಂದೇ ಆತ್ಮನಿಂದ ಅವರು ದೇವರ ಒಂದು ವಿಷಯಗಳನ್ನ ಅವ್ರು ತಿಳ್ಕೊಂಡು ಅವ್ರು ಏನ್ ಮಾಡಿದ್ರು ಅಂದ್ರೆ ಅವರ ಹೃದಯಗಳು ಎಷ್ಟು ಬದಲಾವಣೆಗೆ ಒಳಪಡಿಸ್ಕೊಂಡ್ರು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಮೊಟ್ಟ ಮೊದಲನೆಯದಾಗಿ ನಾವೆಲ್ಲಾನು ಸಹೋದರರು ನಮ್ಮಲ್ಲಿ ಐಶ್ವರ್ಯವಂತಿಕೆ ಬಡತನ ಅನ್ನುವ ಒಂದು ಭೇದ ಭಾವ ಇರಬಾರದು ಅಂತ ಹೇಳಿ ಈ ಒಂದು ಸಿಸ್ಟಮ್ನ ಅವರು ಅಳವಡಿಸ್ಕೊಂಡ್ರು ಆದ್ರೆ ಆ ಸಿಸ್ಟಮು ದೇವರ ಸಂಕಲ್ಪಕ್ಕೆ ಅದು ಸರಿಯಾದ ರೀತಿಯಲ್ಲಿ ಇಲ್ಲ ಅಂತ ಹೇಳುವಂತ ಕಾರ್ಯಗಳನ್ನ ಅವರ ಒಂದು ಅನುಭವದಲ್ಲಿ ಅವರದನ್ನ ನೋಡಿದ್ರು ಸೊ ಈಗ ಕೂಡ ಈ ಒಂದು ಕಡೆಯ ಕಾಲದಲ್ಲಿ ಸಭೆಗೆ ಆಯ್ಕೆಯನ್ನ ಹೊಂದಿ ನಾವು ಸಭೆಯ ಓಟದಲ್ಲಿ ಓಡ್ತಾ ಇರೋರು ನಮಗೂ ಕೂಡ ಈ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ನಮಗೂ ಕೂಡ ಈ ರೀತಿಯ ಒಂದು ಸಿಸ್ಟಮು ನಮಗೆ ವರ್ಕ್ ಆಗೋದಕ್ಕೆ ಸಾಧ್ಯವಿಲ್ಲ ಇದು ಏನಂದ್ರು ಏನಾಗತ್ತೆ ಅಂದ್ರೆ ದೇವರ ರಾಜ್ಯದಲ್ಲೇ ಆ ಒಂದು ಏನ್ರಿ ಆ ಒಂದು ಸೆಲ್ಫಿಶ್ನೆಸ್ ಆ ಸ್ವಾರ್ಥತೆ ಇದೆಲ್ಲನೂ ಅಲ್ಲಿ ಅಲ್ಲಿ ಯಾವಾಗ ದೇವರು ತೆಗೆದಾಕ್ತಾರೋ ಆವಾಗಲೇ ಈ ಒಂದು ಸಿಸ್ಟಮ್ ಪರ್ಫೆಕ್ಟ್ ಆಗಿ ಭೂಲೋಕದಲ್ಲಿ ವರ್ಕ್ ಆಗತ್ತೆ ಅಂತ ಕೂಡ ನಾವು ನೋಡ್ಬೇಕು ಸೊ ಇಲ್ಲಿ ನಾವು ನೋಡಿದ್ವಿ ಪ್ರಾರ್ಥನೆ ಮಾಡಿದ್ರು ಅಲ್ಲಿರುವ ಆ ಒಂದು ಸ್ಥಳವು ನಡಗಿತು ಅದಾದ ನಂತರ ನೋಡಿದಾಗ ದೇವರ ಆತ್ಮವನ್ನ ಕೊಟ್ಟು ಒಬ್ಬೊಬ್ರು ಒಂದೊಂದು ಆ ಒಬ್ಬೊಬ್ರು ಪ್ರಾರ್ಥನೆ ಮಾಡಿ ದೇವರ ಕೃಪೆಯನ್ನ ಪಡ್ಕೊಂಡು ಅವ್ರಿಗೆ ಆ ಬಲಶಕ್ತಿಯನ್ನ ಹೊಂದಿದವರು ಸಭೆಗೆ ಒಂದು ಮಾದರಿಯಾಗಿದ್ದು ಅವ್ರಿಗೆ ಅನೇಕ ವಿಷಯಗಳಲ್ಲಿ ಅವರ ಜೊತೆ ಇದ್ರು ಅಂತ ಕೂಡ ನೋಡ್ತೀವಿ ಸೊ ಅದಾದ ನಂತರ ಈಗ ನಾವು ಏನಂದ್ರೆ ಸಹೋದರ ಸಹೋದರರೇ ಈಗ ಅಲ್ಲಿ ಇದ್ದಂತ ಅಪ್ಪೋಸ್ಟ್ಲರು ಮತ್ತೆ ಯೇಸು ಸ್ವಾಮಿಯ ಹಿಂಬಾಳಕರು ಯಾವ ರೀತಿ ಅವ್ರಿಗೆ ಕೊಟ್ಟಂತ ಪವಿತ್ರಾತ್ಮನ ಶಕ್ತಿಯಿಂದ ಆ ಒಂದು ವಿಷಯಗಳನ್ನ ಅಲ್ಲಿ ಹೇಳಿದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಅವರು ಮೊಟ್ಟ ಮೊದಲನೇದಾಗಿ ಅಲ್ಲಿ ವಿಟ್ನೆಸ್ ಮಾಡಿದ್ ಏನಂದ್ರೆ ಯೇಸು ಸ್ವಾಮಿಯ ಪುನರುತ್ಥಾನ ಆ ಪುನರುತ್ಥಾನವನ್ನು ಯಾವ ರೀತಿ ಸಾಬೀತು ಪಡಿಸುದ್ರಂದ್ರೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಆತನ ಒಂದಷ್ಟು ಕಾಲ ಸಮಯವನ್ನ ಏನ್ರಿ ಅವರು ರಿಸರ್ವೆಕ್ಷನ್ ಆಗಿತ್ತ ನಂತರ ಒಂದಷ್ಟು ಸಮಯ ಅವರ ಜೊತೆ ಅವರು ಬನ್ ಬರ್ತಾರೆ ಹೇಳಿ ಆ ಒಂದು ವಿಚಾರವನ್ನ ಮಾಡಿದ್ದು ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸೌರರೇ ಸೊ ಹಂಗಿರುವಾಗ ಈ ಒಂದು ಪುನರುತ್ಥಾನವನ್ನ ಕೇಳುವಾಗ ಅಲ್ಲಿ ಅಪೋಸ್ಟ್ಲರು ಏನ್ ವಿಶೇಷವಾಗಿ ಜನರಿಗೆ ತಿಳಿಸ್ತಾ ಇದ್ರು ಅಂದ್ರೆ ಯೇಸು ಸ್ವಾಮಿಯ ಆ ಒಂದು ಬಲಿದಾನವು ಮಾತ್ರ ಆ ಬಲಿದಾನವು ದೇವರಿಂದ ಅದು ಸ್ವೀಕಾರ ಪಡ್ ಪಡ ಕೊಡಲ್ ಸ್ವೀಕಾರ ಆಗಿದೆ ಅಂತ ಹೇಳುವ ಒಂದು ಸಂತೋಷವನ್ನ ಅಲ್ಲಿರುವಂತ ಯಹುದ್ಯರು ವ್ಯಕ್ತಪಡಿಸಿದನ್ನ ನೋಡಬಹುದು ಸಹೋದರ ಸೌರರೇ ಯಾಕಂದ್ರೆ ಅಲ್ಲಿ ನೋಡ್ತೀವಿ ಅವ್ರಿಗೆ ದೇವರು ಕೊಟ್ಟಂತ ಬಲಶಕ್ತಿಯಿಂದ ಅಲ್ಲಿ ಏನ್ರಿ ಅಪೋಸ್ಲರ್ ಏನ್ ಮಾಡಿದ್ರು ಅಂದ್ರೆ ಒಂದು ಸಾಕ್ಷಿಯಾಗಿ ನಿಂತ್ಕೊಂಡ್ರು ಯಾವುದಕ್ಕೆ ಸಾಕ್ಷಿ ಅಂದ್ರೆ ದೇವರ ರಾಜ್ಯದ ವಿಚಾರಗಳು ಮತ್ತೆ ಅಲ್ಲಿ ಬರುವಂತ ಪುನರುತ್ಥಾನದ ಒಂದು ವಿಚಾರಗಳನ್ನ ತುಂಬಾ ಸ್ಪಷ್ಟಪಡಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸೋದರ ಸೋದರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಆ ರೀತಿಯ ವಿಚಾರಗಳು ಯಾವ ರೀತಿ ದೇವರ ಕೃಪೆ ಅವರ ಮೇಲೆ ಸಂಪೂರ್ಣವಾಗಿತ್ತು ಅಂತ ಕೂಡ ಅಲ್ಲಿ ಹೇಳುವಂತದ್ದಾಗಿದೆ ನಾಲ್ಕನೇ ವಚನ ಅವರಲ್ಲಿ ಕೊರತೆ ಪಡುವವನು ಒಬ್ಬನು ಇರಲಿಲ್ಲ ಯಾಕೆಂದರೆ ಹೊಲ ಮನೆಗಳಿಂದ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು ನೋಡಿ ಸಹೋದ್ರ ಸಹೋದರ ಎಂತ ಒಂದು ಮನ ಮನಸ್ಸಿನ ಪರಿವರ್ತನೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ವಚನ ಹೇಳ್ತದೆ ಅಲ್ಲಿ ಇರುವಂತ ಐಶ್ವರ್ಯವಂತರು ಅಥವಾ ಅಲ್ಲಿರುವಂತ ಯೇಸು ಸ್ವಾಮಿನ ಹಿಂಬಾಲಿಸೋದ್ರಲ್ಲಿ ಯಾವ ರೀತಿಯ ಮೇಲು ಕೀಲು ಅನ್ನುವ ಒಂದು ಒಂದು ವ್ಯತ್ಯಾಸದ ವಿಷಯವು ಅಲ್ಲಿ ಕಾಣಲ್ಪಟ್ಟಿಲ್ಲ ಯಾಕಂದ್ರೆ ದೇವರ ವಾಕ್ಯವು ಅಷ್ಟು ಸ್ಪಷ್ಟವಾಗಿ ಅಲ್ಲಿ ನೆರವೇರೋದಕ್ಕೆ ಇವರು ಸಭಿಕರು ಅಷ್ಟು ಪರ್ಫೆಕ್ಟ್ ಆಗಿ ದೇವರ ಮಾತಿಗೆ ವಿಧರಾಗಿ ವಿಧೇಯರಾಗಿದ್ರು ಅಂತ ಕೂಡ ನಾವು ನೋಡಬಹುದು ಸಹೋದರ ಸಹೋದರೇ ಅದಕ್ಕೆ ಅಲ್ಲಿ ಹೇಳುವಾಗ ಅಲ್ಲಿ ಹೇಳುವಾಗ ಸಹೋದರ ಸೋದರರೇ ಅಲ್ಲಿ ಎಂತ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಅವ್ರಿಗಿರುವ ಯಾರಿಗೂ ಕೊರತೆ ಅನ್ನೋದು ಇರ್ಲಿ ಇರ್ಲಿಲ್ಲ ಅಂತ ಬರೀತಾರೆ ಯಾರಿಗೂ ಕೊರತೆ ಅನ್ನೋದು ಇರಲಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅಲ್ಲಿ ಅತಿ ಹೆಚ್ಚಾದ ಶ್ರೀಮಂತರು ಇದ್ರು ಅವರೆಲ್ಲ ಏನು ಮಾಡಿದ್ರು ಅಂದರೆ ಅವ್ರಿಗಿರುವಂಥ ನೆಲ ಅವ್ರಿಗಿರುವಂಥ ಆಸ್ತಿ ಇದನ್ನೆಲ್ಲ ಮಾರಿ ಅವರು ಪಡ್ಕೊಂಡಿರೋ ಹಣವನ್ನ ಹಂಗೆ ಅಪೋಸ್ಟ್ಲರ ಕಾಲ್ ಕೆಳಗೆ ಅದನ್ನ ಇಟ್ಟು ಅವರು ಯಾವ ರೀತಿ ಅದನ್ನ ನಡೆಸ್ತಾರೆ ಅಂತೇಳಿ ಆ ಧೈರ್ಯದಿಂದ ಅಲ್ಲಿ ಇದ್ರು ಅಂತ ಕೂಡ ಆದಿಸಭೆಯ ಒಂದು ವಿಚಾರವನ್ನ ತುಂಬಾ ಸ್ಪಷ್ಟವಾಗಿ ನಮಗೆ ಪಾಠವಾಗಿ ಬರೆಯೋದನ್ನ ನೋಡ್ತೀವಿ ಸಹೋದರ ಸಹೋದರೇ ಯಾಕೆ ಅಂತ ನೋಡ್ಬೇಕಾದ್ರೆ ಇದು ಯಾವ ಏನಕ್ಕೋಸ್ಕರ ಅಲ್ಲಿ ಸ್ವಾಮಿನ ಹಿಂಬಾಲಿಸಿರುವ ಭಕ್ತರು ಈ ಒಂದು ರೀತಿಯಲ್ಲಿ ಅವರು ಅಹ್ ಅವ್ರು ಬಂದು ಈ ರೀತಿಯಲ್ಲಿ ಆಲೋಚನೆ ಮಾಡಿದ್ರು ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಯೇಸು ಸ್ವಾಮಿಯ ಮಾತುಗಳು ಯೇಸು ಸ್ವಾಮಿಯ ಆಜ್ಞೆಗಳು ಯಾವ ರೀತಿ ಇದೆ ಅಂದ್ರೆ ನೀನು ನಿನ್ನ ಯಾವ ರೀತಿ ನೋಡ್ತೀಯೋ ನಿನ್ನ ಶರೀರವನ್ನ ಯಾವ ರೀತಿ ನೀನು ಏನ್ರಿ ಪರಾಮರಿಸ್ತೀಯೋ ಅದೇ ರೀತಿ ಬೇರೊಬ್ಬರನ್ನು ನೀನು ಪರಾಮರ್ಸ್ಬೇಕು ಅಂತ ಹೇಳುವಂತ ವ್ಯಕ್ತಿಗಳಾಗಿರ್ಬೋದು ಅಲ್ಲಿ ಒಂದಷ್ಟು ವಿಷಯಗಳನ್ನ ನೋಡುವಾಗ ಈ ಒಂದು ವಿಷಯಗಳನ್ನ ಯಾವ ಒಂದು ಆಧಾರದ ಮೇಲೆ ನಾವು ನಮ್ಮ ಮನಸ್ಸಿಗೆ ತಂದುಕೋಬಹುದು ಅಂದ್ರೆ ಒಂದೇ ಯೋಹಾನ ಮೂರನೇ ಅಧ್ಯಾಯ ಹದಿನೇಳನೇ ವಚನವನ್ನ ಓದನ ಒಂದೇ ಯೋಹನ ಮೂರನೇ ಅಧ್ಯಾಯ ಈ ಲೋಕದ ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರರನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ ಹಾ ನೋಡ್ರಿ ಸಹೋದರ ಸಹೋದರೇ ಇದೇ ಸತ್ಯವೇದ ಒಂದು ನಿಯಮ ಈ ನಿಯಮವನ್ನೇ ಅಲ್ಲಿ ಆದಿ ಸಭೆಯಲ್ಲಿ ಪ್ರಾರಂಭದ ಸಭೆಯಲ್ಲಿ ಈ ಒಂದು ವಿಚಾರವಾಗಿರುವಂತ ಸ್ಥಿತಿಯುಳ್ಳವರೇ ಇದ್ರು ಅದನ್ನು ಅಲ್ಲಿ ನಾವು ನೋಡುವಾಗ ಯೋಹಾನ ಈ ವಿಚಾರವಾಗಿ ಆತನ ಪತ್ರದಲ್ಲಿ ಬರೆಯೋದನ್ನ ನೋಡ್ತೀವಿ ಸಹೋದರ ಸಾವಿರರೇ ಇಲ್ಲಿ ಯೇಸು ಸ್ವಾಮಿಯ ಒಂದು ಚಿಂತನೆ ಸ್ವಾಮಿಯ ಒಂದು ಮನಸ್ಸು ಕೂಡ ಇದೇ ರೀತಿಯಾಗಿ ಇದ್ದಿತ್ತು ಅದಕ್ಕೆ ಇಲ್ಲಿ ವಚನ ಹೇಳ್ತದೆ ಯಾರಿಗೂ ಯಾವುದು ಏನಾಗಿಲ್ವಂತೆ ಕೊರತೆ ಇರಲಿಲ್ಲ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅಲ್ಲಿ ಇರುವಂತ ಐಶ್ವರ್ಯವಂತರಾಗಿರುವ ಸಹೋದರರು ಸ್ವಾಮಿಯ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿ ಅಲ್ಲಿ ದೀಕ್ಷಾ ಸ್ಥಾನ ತಗೊಂಡು ದೇವರ ಪವಿತ್ರಾತ್ಮನ ತಗೊಂಡಿರುವ ಒಬ್ಬೊಬ್ರು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಅವರಲ್ಲಿದ್ದ ಆಸ್ತಿಯನ್ನ ಅವರಲ್ಲಿದ್ದ ಎಲ್ಲವನ್ನ ಮಾರಿ ಆ ಪೋಸ್ಟ್ಲರ್ ಕಾಲ್ ಕೆಳಗೆ ತಗೋಬಂದು ಅದನ್ನ ಹಾಕಿದ್ರು ಅಂತ ನೋಡ್ತೀವಿ ಒಂದು ವಿಷಯ ನಡೆದಾಗ ಅಲ್ಲಿ ನಾವು ನೋಡುವಾಗ ಆ ನಲ್ವತ್ ಮೂವತ್ತೈದನೇ ವಚನ ಕೂಡ ಹೋದ ಸಿಸ್ಟರ್ ಮೂವತ್ತೈದನೇ ವಚನ ಯಾಕೆಂದರೆ ಒಲೆ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯಕತೆಯಂತೆ ಹಂಚಿಕೊಡುತ್ತಿದ್ದರು ನೋಡ್ರಿ ಎಂತ ವಿಚಾರಗಳಂದ್ರೆ ಅವರು ಇರುವ ಆದಿ ಸಭೆ ಅಪೋಸ್ಟ್ಲರು ಅಪೋಸ್ಟಲ್ ಪೌಲು ಅಪೋಸ್ಟಲ್ ಪೇತ್ರನೆಲ್ಲ ಪ್ರಾರಂಭ ಮಾಡಿದ ಆದಿಸಭೆಯಲ್ಲಿ ಇದೇ ಒಂದು ಇದೇ ಒಂದು ಗುಣಮಟ್ಟವು ಅಲ್ಲಿತ್ತು ಅಂತ ನೋಡ್ತೀವಿ ಆ ಗುಣಮಟ್ಟವು ಯಾವ ರೀತಿ ದೇವರ ಪ್ರೇರಿತರಾಗಿ ಅವರು ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ್ರೆ ಸೊ ಅಂತ ವಿಚಾರಗಳನ್ನ ನೋಡುವಾಗ ಈ ರೀತಿಯ ವಿಚಾರಗಳನ್ನ ನೋಡುವಾಗ ಅಂತ ಆ ಒಂದು ಸಭೆ ಯಾವ ರೀತಿಯ ಬೆಳವಣಿಗೆಯಲ್ಲಿ ಇದ್ದಿರ್ಬೇಕು ಯಾವ ರೀತಿ ಸ್ವಾಮಿಯ ಒಂದು ಹೆಜ್ಜೆ ಜಾಡಲ್ಲಿ ನಡೆದಿರ್ಬೇಕು ಯಾವ ರೀತಿ ಅವರು ಬೇರೆಯೊಬ್ಬರಿಗೆ ಸಹಾಯದಾಯಕರಾಗಿರ್ಬೋದು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರ್ರೆ ಸೊ ಇಂತಹ ವಿಚಾರಗಳನ್ನ ನಾವು ನೋಡುವಾಗ ಒಂದು ವಿಷಯವನ್ನ ನಾವು ಈ ಒಂದು ವಚನಗಳನ್ನ ಓದುವಾಗ ಒಂದು ವಿಷಯವನ್ನ ನಾವು ಜ್ಞಾಪಕಕ್ಕೆ ತರಬೇಕು ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅಲ್ಲಿ ಮೂವತ್ತೊಂದನೇ ವಚನವನ್ನ ನಾವು ಓದುವಾಗ ಆ ಮೂವತ್ತೊಂದನೇ ವಚನಕ್ಕೂ ಮೂವತ್ತೆರಡನೇ ವಚನಕ್ಕ ಮಧ್ಯದಲ್ಲಿ ಸುಮಾರು ಕಾಲ ಸಮಯ ಅಲ್ಲಿ ಇರ್ ಆಗಿರ್ಬೇಕು ಅಂತ ಕೂಡ ಇಲ್ಲಿ ಸಹೋದರ ನಮ್ಗೆ ಬರೀತಾರೆ ಯಾಕಂದ್ರೆ ಮೂವತ್ತೊಂದನೇ ವಚನವನ್ನ ನಾವು ಓದುವಾಗ ಸಹೋದರ ಸಹೋದರರೇ ಅಲ್ಲಿ ದೇವರ ಪವಿತ್ರಾತ್ಮ ಶಕ್ತಿಯನ್ನ ಪಡ್ಕೊಂಡು ದೇವರ ಆತ್ಮವನ್ನ ಪಡ್ಕೊಂಡು ಅಲ್ಲಿ ದೇವರ ವಾಕ್ಯವನ್ನ ಹೇಳುವಂತವರಾಗಿ ಅಲ್ಲಿ ಇದ್ರು ಅದಾದ ನಂತರ ಅಲ್ಲಿ ಆ ಪವಿತ್ರಾತ್ಮವನ್ನ ಪಡ್ಕೊಂಡಿರೋ ವ್ಯಕ್ತಿಗಳು ಎಷ್ಟು ಕಾಲ ಸಮಯ ಅಲ್ಲಿ ತಗೊಂಡ್ರು ಅಂತ ಗೊತ್ತಿಲ್ಲ ಆದರೆ ಮನ ಪ ಆ ಮನಸ್ಸಿನ ಪರಿವರ್ತನೆ ಆಗಿ ಅವರು ಮತ್ತೆ ಬಂದು ಅಲ್ಲಿರುವಂತ ಬಡವರಿಗೆ ಅವರ ಹಣವನ್ನ ಕೊಟ್ರು ಅಂತ ನೋಡ್ಬೇಕಾದ್ರೆ ಇದು ಒಂದು ದಿನದ ಕೆಲಸ ಅಲ್ಲ ಅಥವಾ ಹತ್ತು ದಿನದ ಕೆಲಸ ಅಲ್ಲ ಅಲ್ವಾ ಸೊ ಇದೇನಾಗಿರ್ಬೇಕಂದ್ರೆ ಕಾಲ ಕ್ರಮೇಣ ಇವರು ಈ ಪವಿತ್ರಾತ್ಮವನ್ನ ಪಡ್ಕೊಂಡಿರೋ ನಂತರ ದೇವರ ವಾಕ್ಯವನ್ನ ಕೇಳಿದ ನಂತರ ಯೇಸು ಸ್ವಾಮಿಯ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕು ಅಂತ ಬಂತಿರುವ ನಂತರ ಇವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರವರು ಅವರ ಸ್ವಂತ ಊರಿಗೆ ಹೋಗಿ ಅವ್ರಿಗಿದ್ದಂತ ಏನ್ರಿ ಅತಿ ಹೆಚ್ಚಾದ ಐಶ್ವರ್ಯಗಳನ್ನ ಮಾಡಿ ಮಾರಿ ಅವರು ಅಪೋಸ್ಲರ ಒಂದು ಪಾದ ಪಾದದಲ್ಲಿ ಅದನ್ನ ಕೊಟ್ಟರು ಅಂತ ಕೂಡ ನಾವು ನೋಡ್ತೀವಿ ಆ ರೀತಿ ಇದ್ದಾಗ ಅಪೋಸ್ಟ್ಲರು ಯಾವ ರೀತಿ ಒಂದು ನೀತಿವಂತರಾಗಿದ್ರು ಅಂತ ನೋಡ್ಬೇಕಾದ್ರೆ ಒಬ್ಬ ಒಬ್ಬೊಬ್ಬನಿಗೆ ಬೇಕಾಗಿರುವಂತ ಏನ್ರಿ ಅವ್ರಿಗೆ ಅವ್ರಿಗೆ ಅತ್ಯವಶ್ಯವಾಗಿ ಬೇಕಾಗಿರುವಂಥ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಅದನ್ನ ಏನ್ ಮಾಡದ್ರಂತೆ ಡಿಸ್ಟ್ರಿಬ್ಯೂಟ್ ಮಾಡದಂತೆ ತುಂಬಾ ಮುಖ್ಯವಾದದ್ದು ಇದು ಯಾವಾಗ ಸಹದ್ರ ಸಹೋದರರೇ ಸಭೆ ಬೆಳೀತಾ 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 ಈ ಡಿಸ್ಟ್ರಿಬ್ಯೂಷನ್ ಕೆಲಸ ಇದೆಯಲ್ಲ ಅದು ಸ್ವಲ್ಪ ಕಠಿಣವಾಯ್ತು ಅಲ್ಲಿ ಅನೇಕ ಏನ್ರಿ ಅಲ್ಲಿ ತುಂಬಾ ಜನ ಅಲ್ಲಿ ಒಂದು ಆರ್ಗನೈಸ್ಡ್ ಆಗಿಲ್ಲ ಇಲ್ಲ ಅಂತ ಹೇಳಿ ಅಲ್ಲಿ ಏನ್ ಮಾಡ್ತಾ ಇದ್ರಂತೆ ಮರ್ಮರ್ ಮಾಡ್ತಾ ಇದ್ರು ಅಲ್ಲಿ ಗುಣಗೂಡ್ತಾ ಇದ್ರು ಆವಾಗ ಆ ಪೋಸ್ಟ್ಲರ್ಗಳು ಕಡ್ದು ಏನಂತಾರೆ ಅಂದ್ರೆ ಇನ್ನು ನಾವು ಈ ಕೆಲಸದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳದೆ ನಾವು ದೇವರ ವಾಕ್ಯವನ್ನ ಓದಿ ಅದರಲ್ಲಿ ನಿಮ್ಮನ್ನ ಬೆಲಪಡಿಸ್ಕೊಳ್ಳೋಕೆ ನಾವು ತಯ ನಾವು ತಮ್ಮನ್ನ ತಯಾರು ಮಾಡ್ಕೋತೀವಿ ನೀವು ನಿಮ್ಮಲ್ಲಿ ಏಳು ಜನ ಮಂದಿಯನ್ನ ನೀವು ಸೆಲೆಕ್ಟ್ ಮಾಡಿ ಈ ಒಂದು ಕೆಲಸಗಳನ್ನ ಮಾಡೋದಿಕ್ಕೆ ಅವ್ರನ್ನ ನೇಮಿಸಿರಿ ಅಂತ ಅವರ ಒಂದು ಅವರ ಒಂದು ಜವಾಬ್ದಾರಿಯನ್ನ ಅಲ್ಲಿ ಇರುವಂತ ಏನ್ರಿ ಏಳು ಜನ ಭಕ್ತರಿಗೆ ಅದನ್ನ ಕೊಡುವಂಥದ್ದು ನಾವು ನೋಡ್ತೀವಿ ಅದನ್ನೇ ನಾವು ಅಪೋಸ್ಲನ ಕಾರ್ಯಗಳು ಆರನೇ ಅಧ್ಯಾಯ ಒಂದನೇ ವಚನ ಓದ್ವಲ್ಲ ಆ ವಚನಗಳನ್ನ ಹಂಗೆ ಕೆಳಗೆ ಓದ್ಕೊ ಬಂದ್ರೆ ಇದೇ ಸಂಭವ ಇದೇ ಘಟನೆ ಅಲ್ಲಿ ನಡೆಯುವಂತದ್ದಾಗಿದೆ ಸಹೋದರ ಸಹೋದರನೇ ಸರಿ ಸೊ ಆ ರೀತಿ ಇರುವಾಗ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಈಗ ನೋಡ್ ನೋಡಿದ್ವಿ ಯಾವ ರೀತಿ ಪವಿತ್ರಾತ್ಮವನ್ನ ಪಡ್ಕೊಂಡ್ರು ಅಲ್ವಾ ಯಾವ ರೀತಿ ಅಲ್ಲಿ ಆ ಪವಿತ್ರಾತ್ಮವನ್ನ ಪಡ್ಕೊಂಡಿರೋ ನಂತರ ದೇವರ ಗುಣಮಟ್ಟವನ್ನ ದೇವರ ಗುಣಾಧಿಶಯಗಳನ್ನ ತೋರ್ಸೋದಿಕ್ಕೆ ಎಷ್ಟು ಮುಂದೆ ಬಂದ್ರು ಆ ಗುಣಾದೇಶಗಳನ್ನ ತೋರಿಸುವಾಗ ಸಹೋದರ ಸೌರರೇ ಅಲ್ಲಿ ನಾವು ನೋಡಿದಾಗ ಅಲ್ಲಿ ಎಲ್ಲವನ್ನೂ ಮಾರಿ ಐಶ್ವರ್ಯವಂತರಾಗಿರೋರು ಎಲ್ಲವನ್ನೂ ಮಾರಿ ಅದನ್ನ ತಂದು ಅಪ್ಪೋಸ್ಟ್ಲರ್ ಕೈಯಲ್ಲಿ ಕೈ ಕೆಳಗೆ ಇಟ್ಟು ಮಾರಿದ ವ್ಯಕ್ತಿ ಕೂಡ ಏನು ಅಪ್ಪೋಸ್ಟ್ಲರ್ ಕೊಡ್ತಾರೋ ಅದನ್ನೇ ತಗೊಂಡು ಸಂತೃಪ್ತರಾಗಿದ್ರು ಅಂತ ಹೇಳ್ಬೇಕಾದ್ರೆ ಯೋಚನೆ ಮಾಡಿ ಸಹೋದರ ಸೌರರೇ ಎಂತ ಒಂದು ಮನ ಪರಿವರ್ತನೆ ಆಗಿರ್ಬೇಕು ಅಲ್ಲಿ ಅಂತ ಇದು ನಮ್ಮಲ್ಲಿ ತುಂಬಾ ದೊಡ್ಡ ಗಮನವನ್ನ ತುಂಬಾ ದೊಡ್ಡ ಪರಿಣಾಮವನ್ನ ನಮ್ಮಲ್ಲಿ ಬೀಳಿಸ್ ಅಹ್ ಬರೆಸ್ಬೇಕು ಸಹೋದರ ಸಹೋದರರೇ ಯಾಕೆ ಅಂದ್ರೆ ಇದೇ ಸರಿಯಾದ ಸತ್ಯವಾದ ಮನಸ್ಸಿನ ಪರಿವರ್ತನೆ ಅಂತ ನಮಗೆ ದೇವರು ಈ ದಿನದಲ್ಲಿ ಈ ವಿಷಯವನ್ನ ಕೊಡ್ತಾ ಇದ್ದಾರೆ ಅದರಲ್ಲಿ ತುಂಬಾ ಒಂದು ಮುನ್ನುದಾಹರಣೆಯಾಗಿ ವ್ಯಕ್ತಿಯನ್ನ ಈಗ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಈ ಒಂದು ಅಹ್ ಮಾರಿ ಅಪೋಸ್ಟರ್ ಬಳಿಯಲ್ಲಿ ತಂದುಕೊಟ್ಟಂತ ವಿಚಾರವನ್ನ ಒಬ್ಬ ವ್ಯಕ್ತಿ ಎಷ್ಟು ನಿಷ್ಠತೆಯಿಂದ ಮಾಡುದು ಅಂದ್ರೆ ಆ ವ್ಯಕ್ತಿಯ ಆ ವ್ಯಕ್ತಿಯನ್ನ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಸಹೋದರ ಸಹೋದರರೇ ನಮಗೆ ತೋರಿಸ್ತಾ ಇದಾರೆ ಈ ವ್ಯಕ್ತಿ ಯಾರಪ್ಪ ಅಂತ ನೋಡ್ಬೇಕಾದ್ರೆ ಮೂವತ್ತೈದು ಮತ್ತು ಮೂವತ್ತಾರು ವಚನಗಳನ್ನ ಓದನ ಅಪೋಸ್ಟ್ಲರ ಕಾರ್ಯಗಳು ನಾಲ್ಕನೇ ಅಧ್ಯಾಯ ಮೂವತ್ತೈದು ಮತ್ತು ಮೂವತ್ತಾರು ವಚನಗಳು ಮಾರಿ ಬಂದ ಕ್ರಯವನ್ನು ತಂದು ಅಪೋಸ್ಟೆಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯಕತೆಯಂತೆ ಹಂಚಿಕೊಡುತ್ತಿದ್ದರು ಈ ಪ್ರಕಾರ ಮಾಡಿದವರೊಳಗೆ ಉಪ್ರದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಎಂಬವನು ಒಬ್ಬನು ಅವನಿಗೆ ಅಪೋಸ್ತಲರು ಬರ್ಣವ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು ನೋಡ್ರಿ ಈಗ ಇದು ಆದಿ ಸಭೆಯಲ್ಲಿ ಏನಾಗೈತಂದ್ರೆ ಪ್ರಾರಂಭದ ಸಭೆಯಲ್ಲಿ ಏನಾಯ್ತು ಅಂದ್ರೆ ಈ ರೀತಿಯ ಒಂದು ಪ್ರಾಕ್ಟೀಸು ಅಲ್ಲಿ ಎಲ್ರೂ ಮಾಡಕ್ಕೆ ಪ್ರಯತ್ನ ಮಾಡೋದು ಒಬ್ರು ಮಾಡಿ ಒಬ್ರು ಮಾಡಿ ಒಬ್ಬರು ಮಾಡೋದನ್ನು ನೋಡಿ ಇನ್ನೊಬ್ರು ಮಾಡಿ ಇದೇ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ವಚನ ಇರ್ತದೆ ಎಲ್ರೂ ಇದೇ ರೀತಿಯ ವಿಚಾರಗಳನ್ನ ಸಭೆಯಲ್ಲಿ ಮಾಡಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಅಲ್ಲಿ ವಚನ ಇರ್ತದೆ ಸಹೋದರ ಸೌರರೇ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಒಬ್ಬ ವ್ಯಕ್ತಿ ತುಂಬಾ ಆಗಿ ಅವ್ರನ್ನ ಸ್ಪೆಷಲ್ ಆಗಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅವರೇ ಸಹೋದರ ಸೌರರೇ ಅಲ್ಲಿ ಹೇಳ್ತಾರೆ ಆ ಯೋ ಜೋಸ್ ಅಂತ ಹೇಳ್ತಾರೆ ಬರ್ನಬಾ ಅಂತ ಹೇಳ್ತಾರೆ ಸೊ ಬರ್ನಬ ಅಂತ ಹೇಳ್ಬೇಕಾದ್ರೆ ಸಹೋದರ ಸಹೋದರರೇ ಅಲ್ಲಿ ವಿಚಾರಗಳನ್ನ ನೋಡ್ಬೇಕಾದ್ರೆ ಅವರು ಆ ವಚನ ಓದಿ ಸಿಸ್ಟರ್ ಮೂವತ್ತಾರು ಈ ಪ್ರಕಾರ ಮಾಡಿದವರೊಳಗೆ ಕುಪ್ರ ದ್ವೀಪದಲ್ಲಿ ಹುಟ್ಟಿದ ಲೇವಿಯನಾಗಿದ್ದ ಯೋಸೇಫನೆಂಬುವನು ಒಬ್ಬನು ಅವನಿಗೆ ಅಪೋಸ್ತಲರು ಬರ್ನಬಾ ಅಂದರೆ ಧೈರ್ಯದಾಯಕ ಎಂದು ಹೆಸರಿಟ್ಟಿದ್ದರು ಆ ನೋಡ್ರಿ ಧೈರ್ಯದಾಯಕ ಅಂತ ಹೆಸರಿಟ್ರಂತೆ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಸನ್ ಆಫ್ ಕನ್ಸೊಲೂಷನ್ ಅಂತ ಬರ್ತದೆ ಧೈರ್ಯದಾಯಕ ಅಂತ ಹೇಳುವಾಗ ಧೈರ್ಯವನ್ನ ತುಂಬಿಸುವ ಒಬ್ಬ ವ್ಯಕ್ತಿ ಎಂತ ಎಂತ ಸಹೋದರ ಸಹೋದರಿ ಆದ್ರೂ ದುಃಖದಲ್ಲಿ ಕಷ್ಟದಲ್ಲಿ ಏನ್ರಿ ತುಂಬಾ ಅವರು ಸೋತೋಗಿರೋರಾಗಿದ್ರೆ ಅವರ ಇಲ್ಲಿ ಧೈರ್ಯವನ್ನ ತುಂಬಿಸುವ ವ್ಯಕ್ತಿ ಅಂತ ಅಪೋಸ್ಲರ್ಗೆ ಅಪೋಸ್ಟ್ಲರು ಇವರಿಗೆ ಒಂದು ನೂತನವಾದ ಹೆಸರನ್ನ ಕೊಟ್ಟಿದ್ರು ಯಾಕಂದ್ರೆ ಆ ರೀತಿಯ ಗುಣವನ್ನ ಇವರು ತೋರಿಸಿರುವಂತ ವ್ಯಕ್ತಿಯಾಗಿದ್ರು ಸಹೋದರ ಸಹೋದರ ಸೊ ಅಲ್ಲಿ ಏನಪ್ಪಾ ನೋಡ್ತೀವಿ ಅಂದ್ರೆ ಈ ಬರ್ಣಬಾನು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗಿದ್ದಂಥ ಎಲ್ಲಾ ವಿಷಯಗಳನ್ನ ಅವರು ಏನ್ ಮಾಡ್ತಾರಂತೆ ಅಲ್ಲಿ ಮಾರಿ ಅಲ್ಲಿ ಹೇಳ್ತಾರೆ ಅವರು ಏನ್ರಿ ಅವರಲ್ಲಿ ಲ್ಯಾಂಡ್ ಇತ್ತು ಅದನ್ನ ಮಾರಿ ಅಲ್ಲಿ ಬಂದಂತ ಒಂದು ದುಡ್ಡನ್ನ ಅಪೋಸ್ಲರ ಕಾಲ್ ಕೆಳಗೆ ತಂದು ಅದನ್ನ ಇಟ್ರು ಅಂತ ಕೂಡ ನೋಡ್ತೀವಿ ಸೋದರ ಸಹೋದರ ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಬರ್ಣಬನ ವಿಷಯವಾಗಿ ನೋಡ್ಬೇಕಾದ್ರೆ ಅನೇಕ ಕಾರ್ಯಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಯಾವ ರೀತಿ ಈ ಬರ್ಣಬ ಅಪೋಸಲ್ ಪೌಲ್ ಜೊತೆ ಸೇರಿ ಎಂತ ಕೆಲಸಗಳನ್ನ ಮಾಡಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರರೇ ಸೊ ಈ ಬರ್ಣಬನ ವಿಷಯವನ್ನ ನೋಡ್ಬೇಕಾದ್ರೆ ಅವರು ಏನ್ರಿ ಅಲ್ಲಿ ಆ ಒಂದು ಸನ್ ಆಫ್ ಕನ್ಸೋಲೇಷನ್ ಅಂತ ಇರುವಾಗ ಅಲ್ಲಿ ಆ ಅನುಕಂಪ ಆತನಲ್ಲಿತ್ತು ಅಲ್ಲಿ ದೇವರ ಮಕ್ಕಳ ಮೇಲೆ ಕಣಿಕರವನ್ನ ಒಂದು ವಿಷಯ ಇತ್ತು ಸೊ ಅದರಿಂದಾನೆ ಅವರು ಆ ರೀತಿಯ ಒಂದು ಗುಣ ಹೊಂದಿರೋನಿಗೆ ಅಪೋಸ್ಟ್ಲರು ಬರ್ನಬಾ ಅಂತ ಹೆಸರನ್ನಿಟ್ರು ಜೋಸ್ ಅನ್ನುವ ಒಬ್ಬ ವ್ಯಕ್ತಿಗೆ ಬರ್ನಬಾ ಅನ್ನುವ ಒಂದು ಹೆಸರನ್ನ ಇಟ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಈ ಅಪೋಸ್ಲರು ಯಾಕೆ ಬರ್ನಬಾ ಅಂತ ಹೆಸರನ್ನ ಇಟ್ಟರು ಅಂತ ನೋಡ್ಬೇಕಾದ್ರೆ ಇದು ಸ್ವಾಮಿಯ ಒಂದು ಪದ್ಧತಿ ಆಗಿತ್ತು ಪದ್ಧತಿ ಅಂತ ಹೇಳೋದಕ್ಕಿಂತ ಒಂದು ಸ್ವಾಮಿಯ ಒಂದು ಆ ಒಂದು ವಿಶೇಷವಾದ ಗುಣ ಏನಂದ್ರೆ ಒಬ್ಬ ವ್ಯಕ್ತಿಯ ಅಹ್ ಒಬ್ಬ ವ್ಯಕ್ತಿಯ ಗುಣವನ್ನ ನೋಡಿ ಆತನ ಹೆಸರನ್ನ ಬದಲಾವಣೆ ಮಾಡುವಂಥದ್ದು ಸ್ವಾಮಿ ಪ್ರಾರಂಭ ಮಾಡಿದ್ದು ಅದೇ ಪೇತ್ರನ ವಿಷಯದಲ್ಲಿ ನಾವು ನೋಡ್ತೀವಿ ಆ ರೀತಿ ಸ್ವಾಮಿ ಅನೇಕ ಜನರಿಗೆ ಅವರ ಗುಣವನ್ನ ನೋಡಿ ಅಲ್ಲಿ ಹೆಸರನ್ನ ಬದಲಾವಣೆ ಮಾಡಿರುವ ಒಂದು ವಿಷಯವನ್ನ ಸತ್ಯವೇದದಲ್ಲಿ ಅನೇಕ ಕಡೆ ನೋಡ್ಬೋದು ಆ ರೀತಿಯಲ್ಲಿ ಅಪೋಸ್ಟ್ಲರು ಕೂಡ ಅದೇ ಒಂದು ಎಕ್ಸಾಂಪಲ್ ಅನ್ನ ಇಲ್ಲಿ ಮಾಡ್ತಾರೆ ವರ್ಣವ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವ ಒಂದು ಸಾಧ ಒಂದು ಸಾಧಾರಣವಾದ ಒಂದು ಡಿಸೈಪಲ್ ಆಗಿದ್ದಿರ್ಬೋದು ಅಲ್ವಾ ಶಿಷ್ಯನಾಗಿದ್ದಿರ್ಬೋದು ಆದರೆ ಅವನು ಮಾಡದಂಥ ಕಾರ್ಯಗಳನ್ನ ನೋಡಬೇಕಾದ್ರೆ ಆತನನ್ನ ಮೆಚ್ಚಿಕೊಳ್ಳುವಂಥ ವಿಷಯವಾಗಿ ನಾವು ನೋಡ್ಬೇಕಾಗಿದೆ ಯಾಕಂದ್ರೆ ಈ ಈತನು ಎರಸಲೇಮ್ ಪಟ್ಟಣಕ್ಕೆ ಸೇರಿದವನಲ್ಲ ಈತನು ಸೈಪ್ರಸ್ ಎನ್ನುವ ಒಂದು ಏನ್ರಿ ಒಂದು ಜಾಗಕ್ಕೆ ಈತ ಸೇರಿದವನು ಅದರಿಂದ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅವರು ಆ ಸೈಪ್ರಸ್ ಇಂದ ಅವರು ಹೋಗಿ ಆ ಒಂದು ಎಲ್ಲಾ ಒಂದು ಜಾಗಗಳನ್ನ ಮಾರಿ ಅಲ್ಲಿ ಆ ಪೋಸ್ಟ್ಲರ ಕಾಲ್ ಕೆಳಗೆ ಅದನ್ನೆಲ್ಲ ತಂದಿಟ್ರು ಇತ್ತು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೆ ಸೊ ಅಲ್ಲಿ ನೋಡಿದಿವಿ ಯಾವ ರೀತಿ ಒಬ್ಬರನ್ನ ಉರಿದುಂಬಿಸುವ ಒಂದು ವ್ಯಕ್ತಿಯಾಗಿ ಈ ಬರ್ಣ ಇದ್ರು ಅಲ್ವಾ ಸೊ ಈ ರೀತಿಯ ಒಂದು ಒಂದು ಶ್ರೇಷ್ಠವಾದ ಗುಣಗಳೇ ಸ್ವಾಮಿಯ ಗುಣಗಳಾಗಿತ್ತು ಅದನ್ನೇ ನಾವು ಆ ಏಷಾಯ ಪ್ರವಾದಿಯ ಪುಸ್ತಕದಲ್ಲಿ ಒಂದು ಕಡೆ ಇದ್ರ ಬಗ್ಗೆ ಓದ್ತೀವಿ ಅದನ್ನ ಒಂದ್ಸರಿ ಓದನ ಏಷಾಯ ಪ್ರವಾದಿಯ ಪುಸ್ತಕ ಅರವತ್ತೊಂದನೇ ಅಧ್ಯಾಯ ಎರಡನೇ ವಚನ ಏಷಾಯ ಪ್ರವಾದಿಯ ಪುಸ್ತಕ ಯೋವನ್ನು ನೇಮಿಸಿರುವ ಶುಭ ವರ್ಷ ನಮ್ಮ ದೇವರು ಮುಯ್ಯಿ ತೀರಿಸುವ ದಿನ ಇವುಗಳು ಇವುಗಳನ್ನು ಪ್ರಚುರ ಪಡಿಸು ಪ್ರಚುರಗೊಳಿಸುವುದಕ್ಕಾಗಿ ದುಃಖಿತವರೆಲ್ಲರನ್ನು ಸಂತೈಸುವುದಕ್ಕೂ ಚಿ ಚಿಯೋನಿನಲ್ಲಿ ಸೋಕಿಸಿದವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹೋತ್ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಓಕೆ ಸಿಸ್ಟರ್ ಅಲ್ಲಿ ಏಸು ಸ್ವಾಮಿ ಬಂದಂತ ಉದ್ದೇಶ ಯೇಸು ಸ್ವಾಮಿ ಮಾಡಿದಂತ ಕೆಲಸಗಳ ಬಗ್ಗೆ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಅಲ್ಲಿ ಬರೆಯುವಂತದ್ದಾಗಿದೆ ಕುಂದೋರಿಗುವ ಹೃದಯಗಳಿಗೆ ಸಂತೋಷವನ್ನ ಉಂಟು ಮಾಡಿಸ್ಬೇಕು ಅಲ್ಲಿ ತುಂಬಾ ದುಃಖದಲ್ಲಿರೋರಿಗೆ ಸಾಂತ್ವನ ಹೇಳುವಂತ ಒಂದು ಹೃದಯ ಆಗಿರಬೇಕು ಅದೇ ಹೃದಯನ್ನ ಬರ್ಣಬ ಆ ಸಮಯದಲ್ಲಿ ಪಡ್ಕೊಂಡಿರೋದ್ರಿಂದ ಆತನಿಗೆ ಬರ್ಣಬ ಅಂತ ಆ ಹೆಸರು ಬಂತು ಅಂತ ಕೂಡ ನೋಡ್ತೀವಿ ಈ ಸಮಯದಲ್ಲೂ ಕೂಡ ಸಹೋದರ ಸಹೋದರರೇ ವಿ ಶುಡ್ ಬಿ ದ ಸನ್ಸ್ ಆಫ್ ಕಂಫರ್ಟ್ ಅಂತ ಹೇಳ್ತಾರೆ ಒಬ್ಬರ ದುಃಖ ಒಬ್ಬರ ದುಃಖಗಳನ್ನ ಒಬ್ಬರ ಕಷ್ಟಗಳನ್ನ ಒಬ್ಬರ ಬಾಧೆಗಳನ್ನ ಯಾವ ರೀತಿ ನಾವು ಅರ್ಥ ಮಾಡಿಕೊಂಡು ಅವರಿಗೆ ಒಂದು ಸಾಂತ್ವಾನವನ್ನ ಒಂದು ಸಮಾಧಾನವನ್ನ ದೇವರ ವಾಕ್ಯವನ್ನ ಹೇಳಿ ಅವ್ರನ್ನ ಬೆಲಪಡಿಸಿ ಮತ್ತೆ ಹುರಿದುಂಬಿಸುವ ಕೆಲಸವನ್ನ ಮಾಡ್ತೀವ ಇದೇ ದೇವರು ಯಾವ ರೀತಿ ಸ್ವಾಮಿಯ ಒಂದು ಗುಣವನ್ನ ಈ ಏಷಾಯ ಪ್ರವಾದಿಯ ಪುಸ್ತಕದಲ್ಲಿ ಬರೆದವರೋ ಅದೇ ರೀತಿ ನಾವು ಕೂಡ ಯೇಸು ಸ್ವಾಮಿಯ ಹೆಜ್ಜೆ ಜಾಡೇಲಿ ನಡೆಯುವಂಥ ನಾವು ಕೂಡ ಇದೇ ರೀತಿಯ ಒಂದು ಸ್ವಭಾವಗಳನ್ನ ನಮ್ಮನ್ನ ಬೆಳೆಸ್ಕೊಳ್ಳೋದಿಕ್ಕೆ ದೇವರು ಇಂಥ ಒಂದು ಅವಕಾಶಗಳನ್ನ ನಮ್ಮ ಮಾಡ್ಕೊಡ್ತಾ ಇದ್ದಾರೆ ಸೌಧ ಸೌಲ ಅದರಿಂದ ಈ ವಿಚಾರಗಳನ್ನ ನಾವು ತುಂಬಾ ಸ್ಪಷ್ಟತೆಯಿಂದ ನೋಡೋಣ ಯಾಕಂತ ನೋಡ್ಬೇಕಾದ್ರೆ ಆ ಒಂದು ಕಾರ್ಯಗಳು ನಾವು ಈ ದಿನದಲ್ಲಿ ನೋಡಿದಂತ ಈ ಒಂದು ಆ ಸತ್ಯ ವೇದದ ಭಾಗಗಳಲ್ಲಿ ನೋಡ್ಬೇಕಾದ್ರೆ ಯಾವ ರೀತಿ ದೇವರು ಆ ಒಂದು ಕಾರ್ಯಗಳನ್ನ ಮಾಡೋದಿಕ್ಕೆ ಅಲ್ಲಿ ಆ ದೇವರ ಪವಿತ್ರಾತ್ಮವನ್ನ ಪಡ್ಕೊಂಡಿರುವ ಅಪೋಸ್ಟ್ಲರು ಸುವಾರ್ತೆಯನ್ನ ಯಾವ ರೀತಿ ಧೈರ್ಯದಿಂದ ಸಾರಿದ್ರು ಅಂತ ನೋಡ್ತೀವಿ ಅದಾದ ನಂತರ ಸಭೆ ಹೆಚ್ಚಾಗ್ತಾನೆ ಬಂತು ಈಗ ಸಭೆಯ ಒಂದು ಸಭೆಗೆ ಬರುವಂತ ದೇವ್ ಯೇಸುಸ್ವಾಮಿಯ ಹೆಜ್ಜೆ ಜಾಡೆಯಲ್ಲಿ ನಡೆಯುವಂತ ಬರುವಂತ ಜನರು ಜಾಸ್ತಿ ಆದ್ರು ಆಗ ಸಹೋದರ ಸಹೋದರ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಒಂದು ಶಿಸ್ತನ್ನ ಅಲ್ಲಿ ತಂದ್ರು ಆ ಶಿಸ್ತು ಏನಂದ್ರೆ ಬಡವರು ಶ್ರೀಮಂತರು ಅನ್ನೋರು ನಮ್ಮಲ್ಲಿ ಇಲ್ಲ ಎಲ್ರೂ ಒಂದೇ ರೀತಿಯ ಮಕ್ಕಳಾಗಿದ್ದೀವಿ ಸೊ ನಾವು ಏನ್ ಮಾಡೋಣ ಅಂದ್ರೆ ಇರೋನ ಹತ್ರ ಇರೋದನ್ನ ಮಾರಿ ಇಲ್ದೇ ಇರೋನಿಗೆ ಕೊಟ್ಟು ಸಮವಾದ ಒಂದು ಪರಿಸ್ಥಿತಿಯನ್ನ ಮಾಡೋಣ ಅಂತ ಅಲ್ಲಿ ಅಪೋಸ್ಟ್ಲರು ಒಂದು ವಿಷಯಗಳನ್ನ ಮಾಡಿದ್ರು ಆದ್ರೆ ಅದು ಕಾರ್ಯರೂಪಕ್ಕೆ ಸುಮಾರು ದಿನ ಅದು ಕಂಟಿನ್ಯೂ ಆಗಿಲ್ಲ ಅಂತ ಕೂಡ ನೋಡ್ತೀವಿ ಯಾಕಂದ್ರೆ ಎಲ್ಲಾ ವ್ಯಕ್ತಿಗಳು ಬಿದ್ದಿರೋ ಸ್ವಭಾವದಲ್ಲಿ ಇದ್ದೀವಿ ಅಲ್ಲಿ ದೇವರ ಆತ್ಮವನ್ನ ಪಡ್ಕೊಂಡಿದ್ರು ಕೂಡ ಅಲ್ಲಿ ಸ್ವಾರ್ಥತೆ ಅನ್ನುವ ಒಂದು ವಿಷಯ ನಾವು ಸಾಯೋ ತನಕ ನಮ್ಮಲ್ಲಿ ಒಂದು ಚೂರಾರದು ಇರ್ತದೆ ಆ ಸ್ವಾರ್ಥತೆಯನ್ನ ಬಂದಾಗ ಈ ಒಂದು ಹಣವನ್ನು ಅಥವಾ ವಸ್ತುಗಳನ್ನ ಸರಿಯಾಗಿ ಎಲ್ರಿಗೂ ಕೊಟ್ಟು ಅಲ್ಲಿ ಉಪಯೋಗಿಸ್ಕೊಳ್ಳುವ ಒಂದು ಮನಸ್ಥಿತಿ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅದನ್ನೇ ನಾವು ಅಪೋಸ್ಟ್ಲರಲ್ಲಿ ನೋಡಿದ್ವಿ ಅದೇ ರೀತಿಯಲ್ಲಿ ಅಪೋಸ್ಟ್ಲರ ಕ್ರಿಯೆಗಳು ಎರಡನೇ ಅಧ್ಯಾಯ ನಲವತ್ನಾಲ್ಕು ನಲವತ್ತೈದನೇ ವಚನ ಕೂಡ ಓದೋಣ ಆಕ್ಸ್ ಸೆಕೆಂಡ್ ಚಾಪ್ಟರ್ ಫಾರ್ಟಿ ಫೋರ್ ಫಾರ್ಟಿ ಫೈವ್ ಅಪೋಸ್ತರ ಕೈಯಿಂದ ನಡೆದವು ನಂಬಿದವರೆಲ್ಲರೂ ಒಟ್ಟಾಗಿದ್ದು ತಮ್ಮ ದೆಲ್ಲವನ್ನು ವಧುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಸ್ಥಿರ ಸ್ವತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯದ ಆಗಿಯೂ ಹಂಚಿಕೊಡುತ್ತಾ ಇದ್ದರು ಹಾ ನೋಡ್ರಿ ಇದೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ಪ್ರಾರಂಭವಾಯಿತು ಒಳ್ಳೆಯ ಒಂದು ವಿಷಯ ಅಲ್ಲಿ ಪ್ರಾರಂಭವಾಯಿತು ಆದ್ರೆ ಅದು ದಿನ ಕಳೀತಾ ಕಳಿತಾ ಆ ಒಂದು ವಿಚಾರದಲ್ಲಿ ಅನೇಕ ರೀತಿಯ ಗೊಂದಲಗಳು ಅನೇಕ ರೀತಿಯ ಗುಣಗಾಟಗಳು ಸರಿಯಾದ ರೀತಿಯಲ್ಲಿ ಅಲ್ಲಿ ಬರುವಂತ ವಿಷಯಗಳು ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರಲಿಲ್ಲ ಸೊ ಅದರಿಂದ ಸಹೋದರಲ್ಲಿ ನಮ್ಗೆ ಸಲಹೆ ಕೊಟ್ಟಾಗ ಬರೀತಾರೆ ಈ ಸಿಸ್ಟಮು ಆವಾಗಲೇ ಆ ಪೋಸ್ಟ್ಲರಿಂದ ಪ್ರಾರಂಭವಾಗಿದ್ದೇ ಅಲ್ಲಿ ಸಕ್ಸಸ್ ಆಗಿಲ್ಲ ಅದೇ ತರ ನಾವು ನಮ್ಮ ಸಮಯದಲ್ಲೂ ಕೂಡ ಅದು ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈಗಿರೋ ಪರಿಸ್ಥಿತಿಯಲ್ಲಿ ಆ ರೀತಿಯ ವಿಚಾರಗಳನ್ನ ಮಾಡೋದಿಕ್ಕೆ ನಾವು ಆ ರೀತಿಯ ಬೆಳವಣಿಗೆ ನಮ್ಮಲ್ಲಿ ಇಲ್ಲ ಅಂತ ಹೇಳುವಂತದ್ದಾಗಿದೆ ಆದ್ರೆ ದೇವರ ರಾಜ್ಯದ ಒಂದು ವಿಚಾರವನ್ನ ತಗೊಂಡಾಗ ಇದೇ ರೀತಿಯ ಒಂದು ಸರಿಸಮಾನವಾದ ಒಂದು ಪರಿಸ್ಥಿತಿಯನ್ನ ದೇವರು ನಿರ್ಮಾಣ ಮಾಡಿ ಅವ್ರವ್ರಿಗೆ ಯಾರಿಗೂ ಕೊರೆ ಯಾರಿಗೂ ಕಡಿಮೆ ಇಲ್ಲದೆ ಯಾರಿಗೂ ಜಾಸ್ತಿ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿಯನ್ನ ಈ ಭೂಮಿಯಲ್ಲಿ ದೇವರು ಉಂಟು ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ ಇದಕ್ಕೆ ಒಂದು ಉದಾಹರಣೆಯಾಗಿದೆ ದೇವರು ಏನ್ರಿ ಯಹೂದಿಯರಿಗೆ ಜೂಬ್ಲಿಯನ್ನ ಕೊಟ್ರು ಅಲ್ವಾ ಏಳು ವರ್ಷ ಜೂಬ್ಲಿಯನ್ನ ನೋಡಿದ್ವಿ ಅಲ್ವಾ ಏಳು ವರ್ಷ ಸಬಾತನ್ನ ನೋಡಿದ್ವಿ ವಿಶ್ರಾಂತಿಯ ಒಂದು ಹಬ್ ಅಲ್ವಾ ಸೊ ಆ ಸಬಾತನ್ನ ನೋಡ್ಬೇಕಾದ್ರೆ ಈ ಒಂದು ವಿಚ್ ಈ ಒಂದು ಬರುವಂತ ದಿನಗಳಲ್ಲಿ ಸರಿಸಮಾನವಾದ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋದಕ್ಕೆ ಈ ಸಬ್ಬತ್ತನ್ನ ದೇವರು ಆದಿಯಲ್ಲೇ ಯಹೂದ್ಯರ ಮೂಲಕ ಇದನ್ನ ನಮ್ಗೆ ತಿಳಿಸ್ಕೊಟ್ರು ಸೊ ಯಾರಾದ್ರೂ ಆ ಅವರ ಒಂದು ಏನ್ರಿ ಅವರ ಒಂದು ಜಾಗಗಳನ್ನ ಅವರನ್ನ ಗಿರಿವಿ ಇಟ್ಟಿದ್ರೆ ಅದು ಆ ಒಂದು ಕಾಲ ಸಮಯ ಬಂದಾಗ ಮತ್ತೆ ಅವರಿಗೆ ವಾಪಸ್ ಕೊಟ್ಬಿಡ್ಬೇಕು ಇದೇ ಆ ಸಬ್ಬತ್ತಿನ ಒಂದು ಒಂದು ವಿಶೇಷತೆ ಸೊ ಆ ರೀತಿಯ ಸಬ್ಬತ್ತಿಗೆ ನಮ್ಗೆ ದೇವರು ಕರೆದಿದ್ದಾರೆ ಆ ದೊಡ್ಡ ಸಬ್ಬತ್ತಲ್ಲಿ ಇಡೀ ಲೋಕವು ಸಹೋದರ ಸಹೋದರರೆ ಯಾರಿಗೂ ಯಾರು ಅತಿ ಹೆಚ್ಚಾಗಿಯೂ ತುಂಬ ಕೊರತೆ ಉಳ್ಳವರಾಗಿ ಇರೋದಿಕ್ಕೆ ದೇವರ ಒಂದು ಸಂಕಲ್ಪವಿಲ್ಲ ಸೊ ಅದನ್ನ ಆ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಕಾರ್ಯರೂಪವನ್ನ ಕಾರ್ಯರೂಪಕ್ಕೆ ತರ್ತಾರೆ ಒಂದನ್ನ ಕೂಡ ನಾವು ನೋಡೋಣ ಸೊ ಅದರಿಂದ ಸೌದರ ಸಹೋದರೇ ಈ ದಿನದಲ್ಲಿ ನೋಡದಂತ ವಿಚಾರಗಳಲ್ಲಿ ತುಂಬಾ ಮುಖ್ಯವಾದದ್ದು ಬರ್ನಭ ಅನ್ನುವ ಒಬ್ಬ ವ್ಯಕ್ತಿಯ ವಿಚಾರ ಸೊ ಈ ಬರ್ನಬ ಅನ್ನುವ ಒಂದು ವ್ಯಕ್ತಿಯ ವಿಚಾರವಾಗಿ ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಸತ್ಯವೇದದಲ್ಲಿ ಎಲ್ಲೆಲ್ಲಾ ಬರ್ನಬ ಅನ್ನುವ ವ್ಯಕ್ತಿಯ ಹೆಸರು ಬರ್ತದೋ ಅಲ್ಲಿ ಆತನ ಬಗ್ಗೆ ಏನೆಲ್ಲಾ ಬರ್ದಿದ್ದಾರೆ ಅಂತ ಒಂದು ಸ್ಟಡಿಯನ್ನ ಮಾಡ್ರಿ ಆವಾಗ ಆ ಬರ್ಣಬಾನ ಒಂದು ವಿಶೇಷತೆ ನಮಗೆ ಗೊತ್ತಾಗತ್ತೆ ಯಾಕೆ ಆತನು ಏನ್ರಿ ಸನ್ ಆಫ್ ಕನ್ಸೊಲೇಷನ್ ಅಂತ ಅಪ್ಪೋಸ್ಲರು ಅವರಿಗೆ ಒಂದು ಸರ್ನೇಮ್ನ ಕೊಟ್ಟರು ಅಂತ ನಮಗೆ ಆವಾಗ ಸ್ಪಷ್ಟ ಆಗತ್ತೆ ಸಹೋದರ ಸಹೋದರ ಅದರಿಂದ ಈ ದಿನದಲ್ಲೂ ಕೂಡ ದೇವರ ಕೃಪೆಯಿಂದ ನಾವು ಅಪ್ಪೋಸ್ಲರ ಕ್ರಿಯೆಗಳು ನಾಲ್ಕನೇ ಅಧ್ಯಾಯ ಮೂವತ್ತೇಳನೇ ವಚನದಲ್ಲಿ ನಾವು ಈ ಒಂದು ಪಾಠವನ್ನು ಮುಕ್ತಾಯ ಮಾಡೋಣ ಈ ದಿನದಲ್ಲಿ ನೋಡಿದಂಥ ಒಂದು ಎಂಟು ಒಂಬತ್ತು ವಚನಗಳನ್ನ ಮತ್ತೆ ನೀವು ನೀವು ಮೆಲುಕಾಕ್ರಿ ನೀವು ಓದ್ರಿ ಸತ್ಯಭೇದವನ್ನು ಓದಿ ಇನ್ನೂ ಒಂದಷ್ಟು ವಿಚಾರಗಳ ಏನಾದರೂ ಒಂದು ನಿಮಗೆ ಡೌಟ್ಸ್ ಇದ್ದ ಪಕ್ಷದಲ್ಲಿ ನೀವು ಅದನ್ನು ಮತ್ತೆ ಸ್ಟಡಿ ಮಾಡೋದಕ್ಕೆ ನೀವು ಪ್ರಾರಂಭ ಮಾಡಿದ್ರೆ ಈ ವಿಚಾರಗಳು ನಿಮ್ಗೆ ತಿಳಿಸ್ ತಿಳಿಸ್ತಾರೆ ದೇವರು ತಿಳಿಸ್ತಾರೆ ಸೋದರ ಸಹೋದರರೇ ಅದರಿಂದ ದೇವರು ಈ ದಿನದಲ್ಲಿ ಕೂಡ ನಮ್ಮ ನಮ್ಮ ಒಂದು ಪ್ರಾರ್ಥನೆಯನ್ನು ಕೇಳಿ ನಮ್ಮ ಜೊತೆ ಇದ್ದು ಈ ವಚನಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರು ಒಂದು ಸುಂದರವಾದ ಒಂದು ಗಳಿಗೆಗಳನ್ನ ನಮಗೆ ಕೊಟ್ರು ಅದರಿಂದ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುತ್ತಾ ಆ ಬರ್ಣಬನ ಒಂದು ಗುಣವನ್ನ ನಾವು ಪದೇ ಪದೇ ನಮ್ಮ ಮನಸ್ಸಿಗೆ ತಂದುಕೊಂಡು ನಮ್ಮ ಬಳಿಯಲ್ಲಿರುವ ನಮ್ಮ ಜೊತೆಯಲ್ಲಿರುವ ಸಹೋದರ ಸಹೋದರರಿಗೆ ನಾವು ಸಾಂತ್ವಾನವನ್ನ ನಾವು ಕಂಫರ್ಟ್ ನಾವು ಕಂಫರ್ಟಿಂಗ್ ವರ್ಡ್ಸ್ನ ದೇವರ ವಾಕ್ಯದಿಂದ ಬರುವಂತ ಕಂಫರ್ಟ್ನ ನಾವು ಕೊಡೋದಕ್ಕೆ ನಮ್ಮ ಒಂದು ಪ್ರಯಾಸಗಳು ಯಾವಾಗ್ಲೂ ಇರಲಿ ಅಂತೇಳಿ ಈ ಒಂದು ಪಾಠವನ್ನ ಮುಗಿಸೋಣ ಬರುವ ಒಂದು ವಾರದಲ್ಲಿ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ವ್ಯಕ್ತಿಗಳನ್ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಲ್ವಾ ಸೊ ಅನಾನಿಯಾ ಸಫಾರಿಯ ಸೊ ಇವರಿಬ್ಬರ ಒಂದು ಒಂದು ಹೆಸರು ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂಥದ್ದೇ ಅಲ್ವಾ ಸೊ ಇಲ್ಲಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡುವಾಗ ಏನೆಲ್ಲ ಸಭೆಗೆ ದೇವರು ಹೇಳಬೇಕು ಅಂತಿದ್ದಾರೆ ಅಂತ ಆ ಆದಿ ಸಭೆಯಲ್ಲಿ ಈ ವ್ಯಕ್ತಿಗಳನ್ನ ನೇಮಕ ಮಾಡಿ ನಮಗೆ ಒಂದು ಒಳ್ಳೆಯ ಬುದ್ಧಿಪಾಠವನ್ನ ಬರುವಂತ ವಾರದಲ್ಲಿ ದೇವರು ಕೊಡಲಿದ್ದಾರೆ ಅದರಿಂದ ಅದನ್ನು ಕೂಡ ಒಂದು ಒಂದಷ್ಟು ವಿಚಾರಗಳನ್ನ ಓದ್ರಿ ಸೊ ನಾವು ಈಗ ಈ ವಿಷಯವನ್ನ ಓದಿ ಅದರ ಒಂದು ವ್ಯಾಖ್ಯಾನವನ್ನ ನೋಡುವಾಗ ಅದು ಇನ್ನ ನಮಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ ದೇವರು ಈ ಈ ದಿನದಲ್ಲೂ ಕೂಡ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಈ ದಿನದಲ್ಲಿ ನಾವು ಈ ಒಂದು ಪ್ರಾ ಈ ಒಂದು ಕೂಟವನ್ನ ಮುಕ್ತಾಯ ಮಾಡುವ ರೀತಿಯಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿ ನಾವು ಮುಗಿಸೋಣ ನಮ್ಮನ್ನ ಅತಿ ಹೆಚ್ಚಾಗಿ ಪ್ರೀತಿಸಿ ನಿಮ್ಮ ಒಬ್ಬನೇ ಕುಮಾರನನ್ನ ನಮಗೆ ಕೊಟ್ಟು ತಂದೆ ಅಂತ ಕರೆಯುವ ಒಂದು ಸೌಭಾಗ್ಯವನ್ನ ಕೊಟ್ಟು ನಿಮ್ಮ ಮಕ್ಕಳಾಗಿ ನಮ್ಮನ್ನ ಪರಿಗಣಿಸಿ ಈ ದಿನದಲ್ಲಿ ಕೂಡ ನಿಮ್ಮ ಕೃಪೆ ನಿಮ್ಮ ದಯೆ ನಿಮ್ಮ ಪ್ರೀತಿಯನ್ನ ಅಪಾರವಾಗಿ ನಮ್ಮ ಮೇಲಿಟ್ಟು ನಮ್ಮನ್ನ ನಡೆಸುವುದಕ್ಕೆ ನಮ್ಮ ನಡೆಸುವ ನಮ್ಮ ತಂದೆಯೇ ನಿಮಗೆ ಕುಟಾನುಕೂಟಿ ನಾವು ವಂದನೆಗಳನ್ನ ತಿಳಿಸುವಂತರಾಗಿದ್ದೀವಿ ಸ ತಂದೆಯ ದೇವರೇ ಈ ದಿನದಲ್ಲೂ ಕೂಡ ನೀವು ನಿಮ್ಮ ಭಕ್ತರ ಮೂಲಕ ಬರೆದಿರುವಂಥ ಅಪೋಸ್ಲರ ಕಾರ್ಯಗಳಲ್ಲಿ ಒಂದೊಂದು ಘಟನೆಗಳು ಕೂಡ ನಮಗೆ ಬುದ್ಧಿ ಪಾಠವಾಗಿದೆ ಒಂದೊಂದು ಘಟನೆಗಳಲ್ಲೂ ನಮಗೆ ಪಾಠವನ್ನು ಇಟ್ಟಿದ್ದೀರ ಆ ಪಾಠಗಳನ್ನು ಸರಿಯಾದ ಮನಸ್ಸಿನಲ್ಲಿ ನಾವು ಗ್ರಹಿಸಿ ಅದನ್ನ ಮೆಲುಕ್ ಮೆಲ್ಕಾಕಿ ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನಿಮ್ಮ ಪವಿತ್ರಾತ್ಮನ ಒಂದು ಶಕ್ತಿ ಬಲ ನಮಗೆ ಬೇಕು ಅಂತ ಕೂಡ ಬೇಡವರಾಗಿದ್ದೀವಿ ಈ ಈ ಒಂದು ಕೂಟಕ್ಕೆ ಬಂದಿರುವಂಥ ಎಲ್ಲ ಸಹೋದರ ಸಹೋದರಿಯರನ್ನ ನಿಮ್ಮ ಒಂದು ಕೈಗೆ ಒಪ್ಪಿಸ್ತೀವಿ ನಮ್ಮನ್ನ ಒಂದೊಂದು ದಿನಾನೂ ನಾವು ಸೈತಾನನ ಯಾವ ರೀತಿಯ ಒಂದು ಡಿಸೆಪ್ಷನ್ಗೆ ನಮ್ಮನ್ನು ನೀವು ಬಿಡದೆ ನಮ್ಮನ್ನು ಕಾದು ಕಾಪಾಡಿ ಸತ್ಯದ ಮಾರ್ಗದಲ್ಲಿ ಇನ್ನೂ ಅತಿ ಹೆಚ್ಚಾದ ಒಂದು ಗಮನವನ್ನು ಕೊಟ್ಟು ನಮ್ಮ ರಕ್ಷಣೆಯನ್ನು ಹೊಂದ್ಕೊಳ್ಳೋದಕ್ಕೆ ಏನು ಅಗತ್ಯವೋ ಆ ಅಗತ್ಯವನ್ನೇ ನಾವು ನಮ್ಮ ಜೀವನದ ಮುಖ್ಯವಾದ ಒಂದು ಕೆಲಸವಾಗಿ ನಮ್ಮನ್ನ ನಾವು ನೋಡ್ಕೊಳ್ಳೋದಕ್ಕೆ ನಮಗೆ ನೀವು ಸಹಾಯ ಮಾಡಿ ಅಂತ ಕೇಳ ಕೇಳ್ತೀವಿ ತಂದೆಯ ದೇವರೇ ಮತ್ತೊಮ್ಮೆ ನಾವು ಸಭೆಯಾಗಿ ಒಟ್ಟುಗೂಡಿಸುವ ತನಕ ನಿಮ್ಮ ಪವಿತ್ರಾತ್ಮನ ನಡುವಿಕೆ ನಿಮ್ಮ ಸಮಾಧಾನ ನಿಮ್ಮ ಸಂತೋಷವು ನಮ್ಮಲ್ಲಿದ್ದು ನಮ್ಮ ನಡೆಸ್ಲಿ ಅಂತ ಹೇಳಿ ಈ ಪುಟ್ಟ ಪ್ರಾರ್ಥನೆಯಿಂದ ನಿಮ್ಮ ಕುಮಾರನು ಮತ್ತೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಉನ್ನತವಾದ ನಮ್ಮ ಹೆಸರಿನಲ್ಲಿ ಬೇಡ್ತೀವಿ ನಮ್ಮ ಸ್ವರ್ಗೀಯ ತಂದೆಯೇ ಎಲ್ಲ ಸಹೋದರ ಸಹೋದರಗಳು ಧನ್ಯವಾದಗಳು ನಮಸ್ತೆ ಬ್ರದರ್ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು ನಮಸ್ತೆ ಗುಡ್ ನೈಟ್